नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विपुमाद्यमीशं वन्दे भग्नमरा सुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मक्षेत्रे कुरुक्षेत्रे समभेता युत्सवः ಮಾಮಕ ಗುರುವತ ಸಂಜಯ ಶ್ರೀ ಗುರುಭ್ಯೋ ನಮಃ ಕರ್ಮವನ್ನು ಮಾಡುತ್ತಿರುವಾಗಲೇ ಕರ್ಮ ಮಾಡದಂತಿರುವ ಯೋಗ್ಯತೆಯನ್ನು ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳುವ ಬಗೆ ಹೇಗಿರುತ್ತದೆ ಹೇಗಿರಬೇಕು ಅನ್ನುವುದರ ಬಗ್ಗೆ ಕೃಷ್ಣ ನೂತನವಾಗಿ ಕರ್ಮ ಸಿದ್ಧಾಂತದ ಶಾಸ್ತ್ರೀಯ ಅರಿವನ್ನು ಅರ್ಜುನನಿಗೆ ನೀಡುತ್ತಾ ಕರ್ಮಣಿ ಅಕರ್ಮ ಎಪ್ಪಶೇತ್ ಎನ್ನುವುದಕ್ಕೆ ಎರಡು ಮೂರು ಮುಖದ ವ್ಯಾಖ್ಯಾನವನ್ನು ತೋರಿಸಿಕೊಟ್ಟ ಅದರೊಟ್ಟಿಗೆ ಮತ್ತೂ ಮುಂದುವರಿಸಿದ ಕೆಲವು ಮುಖಗಳನ್ನು ಪರಿಚಯಿಸ್ತಾನೆ ನಿರಾಶೀಹಿ ಯತ ಸರ್ವಪರಿಗ್ರಹ ಶಾರೀರಂ ಕೇವಲ ಕರ್ಮ ಕಿಲ್ ಕಿಲ್ಬಿಷಂ ಕರ್ಮ ಮಾಡಿದರೂ ಕರ್ಮದಲ್ಲಿ ಮಾಡುವಿಕೆಯ ಮೂಲಕ ಬರಬಹುದಾದ ಪಾಪವನ್ನು ತೊಂದರೆಯನ್ನು ಪಡೆಯದೇ ಇರುವುದು ಒಂದು ರೀತಿಯ ಕರ್ಮ ಮಾಡಿಯೂ ಕರ್ಮ ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಅಂತ ಮತ್ತೊಂದು ಅರ್ಥದಲ್ಲಿ ಕೃಷ್ಣ ತೋರಿಸಿಕೊಡ್ತಾನೆ ಕರ್ಮ ಮಾಡಿಯೂ ಕರ್ಮ ಮಾಡಲಿಲ್ಲ ಆಗ್ತಾನೆ ಯಾವಾಗ ಕೇಳಿದರೆ ಆ ಕರ್ಮ ಮಾಡಿದ್ದರ ಏನೊಂದು ಬರಬಹುದಾಗಿರತಕ್ಕಂತಹ ತೊಂದರೆಯೋ ನೋವೋ ಪಾಪವೋ ಅಡ್ಡಿಯೋ ಇತ್ತೋ ಅದಕ್ಕೆ ಲಿಪ್ತನಾಗದೇ ಇರುವುದು ಅದರ ಪಾಪವನ್ನು ಉಣ್ಣದೇ ಇರುವುದು ಪಡೆಯದೇ ಇರುವುದು ಸಹ ಅಕರ್ಮ ಅಂತ ಅನಿಸ್ತದೆ ಕರ್ಮ ಮಾಡಲಿಲ್ಲ ಅಂತ ಅನಿಸ್ತದೆ ಅಂತ ಯಾವುದೇ ಕೆಲಸದಿಂದ ಬರಬಹುದಾದಂತಹ ಫಲವನ್ನು ಆತ ಪಡೆಯದೇ ಪಡೀಬೇಕಾಗತ್ತೆ ಪಡೆಯುವ ಮೂಲಕ ಕರ್ಮದಲ್ಲಿ ಆತನ ತೊಡಗುವಿಕೆಯನ್ನು ಪ್ರತ್ಯಕ್ಷೀಕರಿಸಲಿಕ್ಕೆ ಬರ್ತದೆ ಸ್ಪಷ್ಟಪಡಿಸಬಹುದು ಯಾವಾಗ ತೊಂದರೆಗೆ ಬದ್ಧನಾಗುವುದಿಲ್ಲವೋ ಯಾವುದೇ ಕರ್ಮವು ಒಳಿತು ಕೆಡುಕುಗಳ ಎರಡರದ್ದು ಸಹ ಪ್ರತಿಫಲದಲ್ಲಿ ಶಕ್ತವಾಗಿರುವಂಥದ್ದೇ ಆದ್ದರಿಂದರೆ ಪ್ರತಿಯೊಂದು ಕರ್ಮದ ಕೊನೆಯಲ್ಲಿಯೂ ಸಹ ಸ್ವರ ವರ್ಣ ಲೋಪ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿಕೊಂಡು ಅಥವಾ ಮಾಡಿರತಕ್ಕಂತಹ ಹೆಚ್ಚು ಕಡಿಮೆಯಲ್ಲಿ ಏನಾದರೂ ದೋಷವಿರಬಹುದು ಅದರ ನಿವಾರಣೆಗಾಗಿಯೂ ಅಂತ ಹೇಳಿಕೊಂಡು ಪ್ರತಿಯೊಂದು ಕರ್ಮದ ಕೊನೆಯಲ್ಲಿಯೂ ಪ್ರಾಯಶ್ಚಿತ್ತ ಆಹುತಿ ಇರ್ತದೆ ಯಜ್ಞ ಮಾಧ್ಯಮದಲ್ಲಿ ಜಪದ ಕ್ರಮದಲ್ಲಿ ಪ್ರಾಯಶ್ಚಿತ್ತ ನಾಮಚಿಂತನೆಗಳು ಅಚ್ಯುತಾನಂದ ಗೋವಿಂದ ನಾಮತ್ರಯದ ಉಚ್ಚಾರಣೆಯೇ ದೋಷ ನಿವಾರಣೆಗೆ ಇರುವಂಥದ್ದು ಹಾಗೆ ಆಗ ಕರ್ಮ ಮಾಡುವಾಗ ಎಷ್ಟು ದೊಡ್ಡ ಮಟ್ಟಿನ ಫಲವನ್ನು ಅದು ಕೊಡುವಲ್ಲಿ ಸಮರ್ಥವಾಗಿದ್ದರೂ ಅದು ಎಲ್ಲಿಯೋ ಒಂದು ಮೂಲೆಯಲ್ಲಿ ಕರ್ತೃವಿನ ಬಹಳಷ್ಟು ಪರಿಸ್ಥಿತಿಯ ವೈಗುಣ್ಯಗಳಿಂದಾಗಿ ದೋಷವನ್ನು ಕೊಡಲು ಸಮರ್ಥವಾಗಿರ್ತದೆ ಅದು ನಗಣ್ಯ ಆಗಿರಬಹುದು ಆಗಿದ್ದರೂ ಆ ದೋಷ ಎನ್ನುವುದು ಕರ್ಮ ಕರ್ತೃವಿಗೆ ಅನಿಷ್ಟ ಫಲವನ್ನು ಕೊಡುವಲ್ಲಿ ಸಮರ್ಥವಾಗ್ತದೆ ಅದು ಕೃಷ್ಣ ಹೇಳುತ್ತಾನೆ ಇಲ್ಲಿ ಕರ್ಮ ಮಾಡಿದರೂ ಅನಿಷ್ಟ ಫಲಕ್ಕೆ ಪಾತ್ರನಾಗದಿರುವುದೇ ಒಂದು ಅಕರ್ಮ ಇನ್ನೊಂದು ಮುಖ ಬೇಕಾದಷ್ಟೇ ಕರ್ಮವನ್ನು ಮಾಡುವುದೂ ಒಂದು ಅಕರ್ಮ ಕರ್ಮದಲ್ಲಿ ಫಲವನ್ನು ನಂಬಿ ಇರದೇ ಇರುವುದೇ ಮತ್ತೊಂದು ಕರ್ಮ ಮಾಡುವಾಗ ಬರತಕ್ಕಂತಹ ಕರ್ಮ ಯಾವಾಗಲೂ ಮೈಮನವನ್ನು ಮರೆಯದೆ ಶಾಸ್ತ್ರವಿಧಿಯನ್ನು ಅವಲೋಕಿಸಿಕೊಂಡು ಸಮರ್ಥವಾಗಿ ಕರ್ಮವನ್ನು ಮಾಡಿರುವುದೇ ಒಂದು ರೀತಿಯ ಕರ್ಮ ಯಾರಲ್ಲಿ ಏನಲ್ಲೂ ಆಲೋಚನೆಗೈಯದೆ ಪಡೆಯದೆ ಅವರಿಗೆ ಋಣಿ ಆಗದೆ ಎಲ್ಲಕ್ಕಿಂತ ದೂರವಾಗಿ ನಿಂತು ಮಾಡಿರತಕ್ಕ ಕರ್ಮವೂ ಒಂದು ಕರ್ಮ ಹೀಗೆ ಬಹಳ ಮುಖಗಳಿಂದ ಅಕರ್ಮದ ವ್ಯಾಖ್ಯಾನವನ್ನು ಕೃಷ್ಣ ಕೊಡ್ತಾನೆ ಆದರೆ ಎಂದೂ ಸಹ ಅಕರ್ಮ ಎನ್ನುವುದನ್ನು ಕರ್ಮಾಭಾವದಲ್ಲಿ ಹೇಳುವುದಿಲ್ಲ ಕರ್ಮ ಇಲ್ಲ ಅಂತ ಹೇಳುವುದಿಲ್ಲ ಕರ್ಮ ಫಲಾಭಾವವೋ ಕರ್ಮದ ಫಲದಿಂದ ಬರತಕ್ಕಂಥ ಅನಿಷ್ಟಾಭಾವವೋ ಬಹಳ ಕಡಿಮೆಯ ಅಲ್ಪ ಕರ್ಮವೋ ಇದನ್ನೆಲ್ಲ ಹೇಳ್ತಾ ಇದ್ದಾನಷ್ಟೇ ಹೊರತು ಎಂದು ಸರ್ವಾತ್ಮನ ಕರ್ಮದ ಅಭಾವವನ್ನು ಅಕರ್ಮ ಅಂತ ಕೃಷ್ಣ ಹೇಳಲಿಲ್ಲ ಹೇಳುವುದಿಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಕೃಷ್ಣನೇ ಹೇಳಿಕೊಂಡಿದ್ದಾನೆ ನಹಿ ಕಷ್ಟಿತ್ತು ಕ್ಷಣಮಪಿ ಅಂತ ಹೇಳಿಕೊಂಡು ಯಾವೊಬ್ಬನೂ ಕರ್ಮ ಇಲ್ಲದೇ ಇರುವುದು ಎನ್ನುವುದೇ ಇಲ್ಲ ಜೀವ ಅಂದ ತಕ್ಷಣವನ್ನು ಕರ್ಮವನ್ನು ಮಾಡಲಿಕ್ಕೇ ಬೇಕು ಅಂದಿದ್ದಾನೆ ಜಡದಲ್ಲಿ ಇಲ್ಲ ಕರ್ಮ ಈಶನಲ್ಲಿ ಕರ್ಮಕ್ಕೆ ಅವಕಾಶ ಇಲ್ಲ ಇರಬೇಕು ಯಾರಲ್ಲಿ ಕರ್ಮ ಜಡದಲ್ಲಿ ಕರ್ಮ ಇಲ್ಲ ಯಾವುದೇ ರೀತಿಯಾದ ಕರ್ಮ ಇರುವಂಥದ್ದು ಜಡ ಆಗುವುದಿಲ್ಲ ಜಡದಲ್ಲಿ ನಾವು ಕರ್ಮವನ್ನು ಮಾಡಬೇಕು ಜೀವರು ಅದಕ್ಕೆ ಕೊಡಬೇಕು ಹಾಗಾದರೆ ಜಡದಲ್ಲಿ ಸಹಜವಾಗಿ ಕರ್ಮ ಇಲ್ಲ ಈಶನಲ್ಲಿ ಕರ್ಮಕ್ಕೆ ಅವಕಾಶವೇ ಇಲ್ಲ ಅವನು ಕರ್ಮ ಮಾಡಿ ಏನು ಮಾಡಬೇಕು ಇಲ್ಲ ಹಾಗಿರುವಾಗ ಕರ್ಮ ಇರುವುದೇ ಪ್ರಪಂಚ ಅದು ಜೀವನದಲ್ಲಿ ಮಾತ್ರ ಜೀವನಲ್ಲಿ ಕರ್ಮ ಇದೆ ಅಂದರೆ ಅದರದ್ದು ಸ್ವರೂಪ ಲಕ್ಷಣ ಆಯಿತು ಕರ್ಮ ಇಲ್ಲದೆ ಇರುವ ಜೀವವೇ ಇಲ್ಲ ಜೀವ ಇದ್ದಾನೆ ಅಂದ ತಕ್ಷಣ ಕರ್ಮ ಇಲ್ಲದೆ ಇರುವುದೇ ಇಲ್ಲ ಹೀಗೆ ಸಮನ್ವಯ ವ್ಯತಿರೇಕ ವ್ಯಾಪ್ತಿಗಳಿಂದ ಕರ್ಮವೂ ಜೀವವೂ ಒಟ್ಟಿಗೆ ಜೀವ ಇದ್ದಾನೆ ಅಂದರೆ ಕರ್ಮ ಇದೆ ಕರ್ಮ ಇದೆ ಅಂದರೆ ಜೀವ ಇದೆ ಅರ್ಥ ಇಷ್ಟು ವ್ಯವಸ್ಥಿತವಾಗಿ ಇರುವುದರಿಂದ ಕೃಷ್ಣ ಎಂದೂ ಸಹ ಜೀವನಿಗೆ ಕರ್ಮದ ಅಭಾವವನ್ನು ಕರ್ಮ ಮಾಡದೇ ಇರುವಿಕೆಯನ್ನು ಬೋಧಿಸುವುದೇ ಇಲ್ಲ ಬೋಧಿಸಲಿಲ್ಲ ಬೋಧಿಸಲಿಕ್ಕೆ ಆಗುವುದೂ ಇಲ್ಲ ಸ್ವರೂಪಭೂತವಾದ ಲಕ್ಷಣವೇ ಜೀವನದ್ದು ಕರ್ಮದಲ್ಲಿ ತೊಡಗುವಿಕೆಯು ಆದ್ದರಿಂದ ನೈಕ ಕಶ್ಚಿತ್ ಕ್ಷಣಮಿ ಜಾತ್ ಅಂದಿದ್ದ ಮುಕ್ತಿಯಲ್ಲಿಯೂ ಅಂತ ಆನಂದದ ಆವಿರ್ಭಾವ ಎನ್ನತಕ್ಕಂತಹ ಕರ್ಮ ಎನ್ನುವುದು ಮುಕ್ತರಲ್ಲಿ ಇದೆ ಭಗವಂತನ ಎಚ್ಚರದಲ್ಲಿ ಅವರು ನಿರಂತರ ಭಗವಂತನಿಗೆ ನಮಿಸುವ ಕ್ರಿಯೆ ಅದು ಯಾವಾಗಲೂ ಇದೆ ಮುಕ್ತನಿಗೆ ಪ್ರಳಯವೂ ಅಂತಿಲ್ಲ ಸೃಷ್ಟಿಗೆ ಕಾಲ ಅಂತ ಇಲ್ಲ ಭಗವಂತನ ನಮನದಿಂದ ಅವನು ದೂರದಲ್ಲಿ ಇರುವುದು ಅಂತಲೂ ಇಲ್ಲ ಸರ್ವಕಾಲದಲ್ಲಿಯೂ ಭಗವಂತನ ಎತ್ತರದ ಎಚ್ಚರವನ್ನು ಮಾಡಿಕೊಂಡವನೇ ನಿಜವಾಗಿ ಮುಕ್ತನಾಗುವುದು ಅವನ ಆನಂದದ ಆವಿರ್ಭಾವಕ್ಕೆ ಕ್ಷಣ ಕ್ಷಣದಲ್ಲಿಯೂ ಭಗವದ್ ಎಚ್ಚರ ಅದು ಬೇಕೇ ಬೇಕು ಇವತ್ತು ನಾವು ಬೆಳಿಗ್ಗೆ ಯಾವುದೋ ಒಂದು ಮೂಲೆಯಲ್ಲಿ ಹೊತ್ತಿನಲ್ಲಿ ದೇವಾರಾಧನೆಯನ್ನು ನಡೆಸಿ ತೀರ್ಥಪ್ರಾಶನಗೈದರೆ ಆವತ್ತಿನ ಇಡೀ ದಿನ ಮುಗಿಯಿತು ಮತ್ತು ನಾವು ದೇವರು ಸಂಬಂಧ ಇಲ್ಲದ ವಸ್ತುಗಳು ಮತ್ತು ಮರುದಿನವೇ ಬೆಳಗ್ಗೆ ಆದ ನಂತರವೇ ಮಿಂದು ಬಂದ ಬಳಿಕವೇ ಬದುಕಿದ್ದರೆ ಆದರೆ ಮುಕ್ತರಲ್ಲಿ ಹಾಗಿಲ್ಲ ಅವರು ಭಗವಂತನ ಎಚ್ಚರವನ್ನು ಪಡೆದದ್ದರಿಂದ ಅಜ್ಞಾನದ ಆವರಿಕೆ ಎನಿಸಿಕೊಳ್ಳುವ ಲಿಂಗ ದೇಹವನ್ನು ಅವರು ತೊರೆದುಕೊಂಡದ್ದರಿಂದ ಶಾಶ್ವತವಾಗಿ ಯಾವತ್ತೂ ಸಹ ಅವರಿಗೆ ಅಪ್ರಾಕೃತವಾದಂತಹ ಸ್ವರೂಪ ಯೋಗ್ಯತೆಯಲ್ಲಿ ಮಿಂಚುವ ಭಗವಂತನ ಪ್ರತ್ಯಕ್ಷ ಇರುವುದರಿಂದ ಅವರೆಂದು ದೇವರ ಪೂಜೆ ಒಂದು ಹೊತ್ತು ಜಪದ ಸಮಯ ಪ್ರಾರ್ಥನೆಯ ಅವಧಿ ಊಟದ ವೈಶ್ವಾನರ ಯಜ್ಞದ ಮಹಾಕಾಲ ಹಾಗೇನು ಮಾಡಿಕೊಳ್ಳುವುದೇ ಇಲ್ಲ ಅವರದ್ದು ಯಾವತ್ತೂ ನಿರಂತರವಾಗಿ ಭಗವಂತನ ನೆನಪಿನಲ್ಲಿ ಬದುಕುವ ಆನಂದದ ಪ್ರತಿಕ್ಷಣದ ಅನುಕ್ಷಣಗಳು ಸಹ ಇಷ್ಟು ಸ್ಪಷ್ಟ ದೂರದಲ್ಲಿ ದೇವರು ಅವರ ಆನಂದ ಇಲ್ಲವೇ ಇಲ್ಲ ಆದ್ದರಿಂದ ಕೃಷ್ಣ ಜಾತು ಗಟ್ಟಿ ಗಟ್ಟಿಹಾಕಿ ಎಂದೂ ಜೀವ ಕರ್ಮಾತೀತನಾಗುವುದಿಲ್ಲ ಸಾಧ್ಯತೆ ಇಲ್ಲ ಹಾಗಾದರೆ ಅಕರ್ಮನಾಗುವುದು ಹೇಗೆ ಕೇಳಿದರೆ ಇಷ್ಟಂಶದಲ್ಲಿ ಅಂದ ನಿರಾಶೀಹಿ ಆಸೆ ಬಿಟ್ಟಿರಬೇಕು ಯಥ ಚಿತ್ತಾತ್ಮ ಚಿತ್ತ ಮತ್ತು ಆತ್ಮಗಳು ಅದು ಸಂಯಮದಲ್ಲಿರಬೇಕು ತೆಕ್ತ ಸರ್ವಪರಿಗ್ರಹ ಸರ್ವರಿಂದಲೂ ಪರಿಗ್ರಹವನ್ನು ಬಿಟ್ಟಿರಬೇಕು ಸರ್ವದರ ಸ್ವೀಕಾರ ಯಾವತ್ತೂ ಇದ್ದಿರಬಾರದು ಶಾರೀರಂ ಕೇವಲ ಕರ್ಮ ಕುರುವನ್ ಕೇವಲ ಶರೀರಕ್ಕೆ ಉಪಯೋಗಿಯಾಗಿರತಕ್ಕಂಥ ಕೆಲಸವನ್ನು ಮಾತ್ರವೇ ಮಾಡುತ್ತಿರಬೇಕು ಅಂಥವನು ನಾಪ್ನೋತಿ ಗಿಲ್ಬಿಷ ಅವನು ಪಾಪವನ್ನು ಉಣ್ಣುವುದಿಲ್ಲ ಬಂಧನಕ್ಕೆ ಸಿಗುವುದಿಲ್ಲ ಮತ್ತು ಸಂಸಾರದಲ್ಲಿ ಇರುವುದಿಲ್ಲ ಇನ್ನೊಮ್ಮೆ ಹುಟ್ಟುವ ಪರಿಸ್ಥಿತಿ ಅವನ ಕೈಗೆ ಬರುವುದಿಲ್ಲ ಎನ್ನುವುದಿಷ್ಟು ಹೇಳಿದ ಹಾಗಾದರೆ ಕಿಲ್ಬಿಷದ ಭೋಗ ಇಲ್ಲದೆ ಇರುವವನೇ ಅಕರ್ಮಿ ಕರ್ಮ ಮಾಡದವನು ಕರ್ಮ ಮಾಡಿಯೂ ಕರ್ಮದ ಪಾಪಕ್ಕೆ ಬಲಿಯಾಗದವನೇ ನಿಜವಾದ ಅಕರ್ಮ ಅಕರ್ಮಿ ಅಂತ ಕೃಷ್ಣ ತೋರಿಸಿಕೊಟ್ಟಂತಾಯಿತು ಹೇಗೆ ಹೇಳಿದ ಒಂದು ಹೇಳುತ್ತಾನೆ ಆಸೆ ಬಿಡಬೇಕು ಅಂದ ನಿರಾಶೀಹಿ ಅಂತಾನೆ ಬಗೆ ಬಗೆಯ ಬಯಕೆಗಳಿಂದ ದೂರ ನಿಂತಿರಬೇಕು ಯಾವುದೇ ಬಗೆಯ ಒಂದೂ ಬಯಕೆಯು ಅವನಲ್ಲಿರಬಾರ್ದು ಹೇಳಿದ್ದಕ್ಕೆ ಏಕವಚನದಲ್ಲಿ ಪ್ರಯೋಗ ಮಾಡಿ ಹೇಳಿದ ಅದು ಅಲ್ಲದಿದ್ದರೂ ಒಂದೇ ಬಹುವಚನ ಆದರೂ ಯಾವ ಮುಖದ ಬಯಕೆಯೋ ಇರಬಾರ್ದು ಒಂದೂ ಬಯಕೆ ಇರಬಾರದು ಬದುಕ ಬೇಕೆಂಬ ಬಯಕೆ ಅದು ತಪ್ಪೇ ಅಂದಾನೆ ಬದುಕ ಬೇಕೆಂಬ ಬಯಕೆ ಇರಬಾರ್ದು ಬದುಕಿದೆ ಇದೆ ಭಗವಂತ ಬೇಕು ಅಷ್ಟೇ ನಿರಾಶೀಹಿ ಅದಕ್ಕೆ ಕಾರಣ ಏನು ಆಸೆಯನ್ನು ದೂರ ಮಾಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಮೂಲಭೂತ ಸೌಕರ್ಯ ಜೀವನದಲ್ಲಿ ಏನಿರಬೇಕು ಹೇಳಿದರೆ ಅದಕ್ಕೆ ಕೊಟ್ಟ ಕಾರಣವನ್ನು ಯಥಚಿತ್ತಾತ್ಮ ಅಂತ ಆಸೆ ನೀ ದೂರ ನಿಲ್ಲು ಅದಕ್ಕೆ ಭಾಷೆ ಬರುವುದೇ ಇಲ್ಲ ಹಾಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅದನ್ನು ನಾವು ದೂರಗೊಳಿಸಬೇಕು ಅಂತಾದರೆ ಮೊದಲು ನಮ್ಮ ಮನಸ್ಸಿಗೆ ಪಾಠ ಮಾಡಿರಬೇಕು ನಮ್ಮ ದೇಹಕ್ಕೆ ಅದರದ್ದು ಹಾನಿ ಅರ್ಥ ಆಗಿರಬೇಕು ಇಷ್ಟೆ ಮತ್ತೇನಲ್ಲ ಒಂದೆರಡು ಬಾರಿ ಮಗು ಹೊರಗೆ ಹಾರಿದಾಗ ಕಾಲಿಟ್ಟಾಗ ಬಿದ್ದು ಮೂಗು ಚಚ್ಚಿಕೊಂಡಿರಬಹುದು ಮೂರನೇ ಬಾರಿ ಹೋಗುವುದಿಲ್ಲ ಅದಕ್ಕೂ ಗೊತ್ತಿದೆ ನಾನು ಕಾಲು ಆಚೆ ಹಾಕಿದರೆ ಕವಚಿ ಬಿದ್ದೇನು ಆಗ ಮೂಗು ಚಚ್ಚಿ ಹೋಗುತ್ತೆ ಅದರಿಂದ ಕಾಲು ಆಚೆ ಇಟ್ಟು ಕೈ ಹಾಕಿ ನೋಡುತ್ತೆ ಇಲ್ಲ ಬೇಡ ಹಿಂದೆ ಬರ್ತದೆ ಹೇಗೆ ಗೊತ್ತಾಯಿತು ಅದಕ್ಕೆ ಕೇಳಿದರೆ ಇಷ್ಟಯ ಅದಕ್ಕೆ ಆತ್ಮ ಸಂಯಮದಲ್ಲಿ ಬಂತು ಎಲ್ಲ ಗೀತೆ ಅದಕ್ಕೆ ಪಾಠ ಅರ್ಥ ಆಗಿದೆ ಚೆನ್ನಾಗಿ ಅರ್ಥ ಆಗಿದೆ ಅನುಭವಕ್ಕಿಂತ ದೊಡ್ಡ ಪಾಠವೇ ಇಲ್ಲ ನಮಗೆ ಯಾಕೆ ಅರ್ಥ ಆಗುವುದಿಲ್ಲ ಕೇಳಿದರೆ ನಾವು ಅನುಭವವನ್ನು ದುಡಿಬಿಡ್ತೇವೆ ಅದಕ್ಕೂ ಅರ್ಥ ಬೆಲೆ ಕೊಡುವುದಿಲ್ಲ ಆ ಮಗು ಬೆಲೆ ಕೊಡುತ್ತದೆ ಅದನ್ನು ಮೊದಲು ಮಾಡಬೇಕಾದ್ದು ಅದಕ್ಕೆ ಹೊರಗೆ ಹೋಗುವ ಆಸೆ ಆದರೆ ಬಾಗಿಲ ಹೊರಗೆ ಎರಡು ಮೆಟ್ಟಲು ಹಾಕಿದ್ದಾರೆ ಅಲ್ಲಿನ ಹೊಸ್ತಿಲಿ ಎತ್ತರದಲ್ಲಿದೆ ಎರಡು ಬಾರಿ ಅದು ಮುಗ್ಗರಿಸಿ ಬಿದ್ದಾಗಿದೆ ಈಗ ಅದು ಮುಗ್ಗರಿಸೋದಿಲ್ಲ ಅದಕ್ಕೆ ಅರ್ಥ ಆಗಿದೆ ನನ್ನ ಮೂಗು ನನಗಾದ ನೋವು ಎಲ್ಲ ಗೊತ್ತಾಗಿದೆ ಅದಕ್ಕೆ ಶಬ್ದ ಗೊತ್ತಿಲ್ಲ ಅದಕ್ಕೆ ಇದು ಮೂಗು ಚಚ್ಚಿ ಹೋದದ್ದು ಇಲ್ಲ ಏನು ಚಚ್ಚಿ ಹೋದದ್ದು ಗೊತ್ತಿಲ್ಲ ನೋವಿನ ಅನುಭವ ಇರುವುದರಿಂದ ಅದು ಮತ್ತೆ ಆಚೆ ಕಾಲಿಟ್ಟಾಗಲೇ ಅಳಲು ಶುರು ಮಾಡತ್ತೆ ನಾನಿನ್ನು ಬಿದ್ದೇನು ನೋವಾಗತ್ತೆ ನನಗ್ಯಾಕೋ ಅರ್ಥ ಆಗದ ಸಂಗತಿ ಇದು ನಿದ್ದೆಗೆ ಹೋಗಿರ್ತೇವೆ ನಿದ್ದೆಯಲ್ಲಿ ನಡೆದ ಘಟನೆಗಳು ಕೆಲವೊಮ್ಮೆ ಕನಸಿಗೆ ಸಿಲುಕಿ ಅದು ಮಾತಾಡ್ತವೆ ಮಾತಾಡುವಾಗ ನಮಗೆ ಗೋಪುರ ಬಿದ್ದದ್ದೋ ಚಾವಣಿ ಮುರಿದದ್ದೋ ಅದು ಇನ್ನೇನು ನಮ್ಮ ಮೈ ಮೇಲೆ ಎಗರಿದ್ದು ಅನುಭವ ಆಗತ್ತೆ ಚೀರುತ್ತೇವೆ ಅಳುತ್ತೇವೆ ಕೂಗ್ತೇವೆ ನೋವಾದ ವಿಶೇಷ ವಸ್ತು ಕಂಡು ನಾವು ಬೆಚ್ಚಿಬಿದ್ದು ಎಚ್ಚರ ಆಗಬಹುದು ಎಚ್ಚರದಲ್ಲಿ ಕೂಗು ಮುಂದುವರಿಸ್ತೇವೆ ಆದರೆ ಬಿದ್ದ ಗೋಡೆ ಅಲ್ಲಿಲ್ಲ ನಮಗೇನೂ ಹಾನಿಯಾಗಲಿಲ್ಲ ಸರಿ ಆಯಿತು ಇಷ್ಟೊಂದು ಸರಿ ಇದೆಲ್ಲರ ಸ್ವಪ್ನ ಇನ್ನು ಮುಂದಿನ ಸ್ವಪ್ನ ಇದೆ ಮರುದಿನವೂ ನಿದ್ದೆಗೆ ಹೋಗ್ತಾನೆ ಸ್ವಪ್ನಕ್ಕೆ ಬೀಳುತ್ತಾನೆ ಮತ್ತದೇ ಗೋಪುರ ಅಥವಾ ಅದೇ ಗೋಡೆ ಮತ್ತು ಅದೇ ಬೀಳುವಿಕೆ ಮತ್ತು ಅದೇ ಅವನು ಮತ್ತದೇ ನಿಲ್ಲಿದ್ದಾನೆ ಈಗ ಆ ಬೀಳಿಸುವಿಕೆಯಲ್ಲಿ ಆತ ಓಡಿರ್ತಾನೆ ಅದು ಬೀಳ್ತದೆ ಎಂದು ಗೊತ್ತಾಗಿದೆವನಿಗೆ ಯಾಕೆ ನಿನ್ನೆ ಸ್ವಪ್ನದಲ್ಲಿ ಗೊತ್ತಾಗಿದೆ ಅದು ಅವನ ಮೇಲೆ ಬಿದ್ದು ನಿನ್ನೆ ಬೊಬ್ಬೆ ಹೊಡೆದಿದ್ದಾನೆ ಇವತ್ತು ಬೀಳು ಮುಂಚೆಯಲ್ಲಿಂದ ಓಡ್ತಾನೆ ನಾಳೆಯೂ ಅದೇ ಸ್ವಪ್ನ ಇವತ್ತು ಆ ಗೋಡೆ ಹತ್ತಿರಕ್ಕೆ ಹೋಗುವುದಿಲ್ಲವ ಅದು ಅವನಿಗೆ ಮೊನ್ನೆ ಬಿದ್ದದ್ದು ಗೊತ್ತಿದೆ ನಾಲ್ಕನೇ ದಿನದ ಸ್ವಪ್ನದಲ್ಲಿ ಗೋಡೆಯನ್ನು ನೋಡಿ ಹತ್ತಿರದವನಿಗೆ ಹೇಳುತ್ತಾನವನು ಎಚ್ಚರ ಆಗದೆಯೇ ಸ್ವಪ್ನದಲ್ಲಿಯೇ ಅದು ಗೋಡೆ ಬೀಳುತ್ತದೆ ನಾನು ಮೊನ್ನೆ ಬೀಳಿಸಿಕೊಂಡಿದ್ದೇನೆ ಇವತ್ತು ನೀನು ಹತ್ತಿರ ಹೋಗಬೇಡ ಅಂತಾನೆ ಇನ್ನೊಂದು ದಿವಸ ಎಚ್ಚರ ಆಗಿ ಹೇಳ್ತಾನೆ ಪಕ್ಕದವರ ಹತ್ರ ನಿದ್ದೆಯಲ್ಲಿ ಎಚ್ಚರಗೊಂಡು ಗೋಡೆ ಬೀಳುತ್ತದೆ ಹೋಗಬಾರದು ಅಂತಾನೆ ಇದಕ್ಕೇನು ಅರ್ಥ ಹೇಳ್ತೀರಿ ಸ್ವಪ್ನದಲ್ಲಿ ನಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿಕ್ಕೆ ಬರುವಷ್ಟು ನಡೆದ ಘಟನೆಯಲ್ಲಿ ಹೇಳಿಯ ಗೋಡೆ ಬಿದ್ದಿದೆ ತಲೆ ಒಡೆಸಿಕೊಂಡಿದ್ದಾನೆ ಅವನಿಗೆ ಮೂರ್ಛೆಗೆ ಹೋದವನಿಗೆ ಆರೋಗ್ಯ ಬಂದಿದೆ ಆರೋಗ್ಯ ಬಂದ ನಂತರ ಅವನನ್ನು ಚೆನ್ನಾಗಿ ಸ್ವಾಸ್ಥ್ಯ ಬಂದ ಬಳಿಕ ಅವನನ್ನು ಅರವಳಿಕೆ ಕೊಟ್ಟು ಪ್ರಶ್ನಿಸುವುದು ನಿನಗೆ ಗೋಡೆ ಬಿದ್ದಿತ್ತು ನೋವಾಗಿತ್ತು ಏನಾಯ್ತದು ಹೇಗೆ ಬಿತ್ತು ಯಾರಿಂದ ಬಿತ್ತು ಎಲ್ಲಿ ಬಿತ್ತು ಕೇಳುವುದು ಹೇಳ್ತಾನೆ ಚೆನ್ನಾಗಿ ನಾನು ಹೀಗೀಗ ನಡ್ಕೊಂಡು ಹೋಗ್ತಿದ್ದೆ ಅದರ ಪಕ್ಕದಲ್ಲಿ ನಿಲ್ತಿದ್ದೆ ಮಳೆ ಬರ್ತಾ ಇತ್ತು ಏನೋ ಶಬ್ದ ಆಯಿತು ನಾನು ಸುಮ್ಮನೆ ಆತು ನಿಂತೆ ಅದು ನನ್ನ ಮೇಲೆ ಬಿದ್ದು ಮತ್ತೆ ಗೊತ್ತಿಲ್ಲ ನನ್ನ ಮೇಲೆ ಬಿದ್ದು ಬೊ ಬೇ ಅಷ್ಟೊತ್ತಿಗೆ ಅದರ ಮುಂದುವರಿಕೆ ಅವನಿಗೆ ಗೊತ್ತಿಲ್ಲ ಮೂರ್ಛೆ ತಪ್ಪಿರ್ತಾನೆ ಅಲ್ಲಿಗೆ ಮುಗಿಯಿತು ಇನ್ನೊಂದು ದಿವಸ ಅವನನ್ನು ಮತ್ತೆ ಸ್ವಾಸ್ಥ್ಯ ಸಂಪತ್ತಿ ಬಂದ ನಂತರ ಅರವಳಿಕೆ ಕೊಟ್ಟು ಮತ್ತೆ ಮಾತಾಡಿಸುವುದು ನೀನು ಆ ಮಳೆ ಬಂದಾಗ ಆ ಸೂರ್ಯನ ಹತ್ತಿರ ಹೋಗಿದ್ದೆ ಹೌದಂತಾನೆ ಬಂದೆ ಈಗ ಬರುವ ಮುಂಚೆಯವ ಹೇಳ್ತಾನೆ ಅದು ಗೋಡೆ ಬೀಳುತ್ತದೆ ಅಂತಾನೆ ಅರವಳಿಕೆಯಲ್ಲಿ ಗೋಡೆ ಬೀಳುತ್ತದೆ ಅಂತಾನೆ ಅವ ಅವನಿಗೆ ಗೋಡೆ ಬೀಳುವ ಸಂಗತಿಯೇ ಗೊತ್ತಿಲ್ಲ ಬಿದ್ದ ನಂತರ ಪೆಟ್ಟು ತಿಂದು ಮೂರ್ಛೆಗೆ ಬಿದ್ದವನ ಅರವಳಿಕೆಯಲ್ಲಿ ಎಚ್ಚರಗೊಂಡದ್ದು ಈಗ ಈಗ ಹೇಳುತ್ತಾನೆ ಮತ್ತೊಮ್ಮೆ ಅರವಳಿಕೆಗೆ ಬಿದ್ದ ಅದು ಗೋಡೆ ಬೀಳ್ತದೆ ಅಂತಾನೆ ಮತ್ತೊಂದು ತಿಂಗಳ ನಂತರ ಅವನನ್ನು ಅರವಳಿಕೆಗೆ ತನ್ನಿ ಸ್ವಾಸ್ಥ್ಯ ಸಂಪಾದನೆ ಮಾಡಿದವನಿಗೆ ಅವನ ಹತ್ರ ಆ ದಾರಿ ಅಂತೇಳಿ ಆ ದಾರಿ ಹೋಗುವುದಿಲ್ಲ ಅಂತಾನವ ಅಲ್ಲಿ ಮಳೆ ಬರ್ತದೆ ಮಳೆ ಬಂದಾಗ ನಾನು ಬದಿಗೆ ನಿಂತರೆ ಗೋಡೆ ಬೀಳ್ತದೆ ಹೋಗುವುದಿಲ್ಲ ಅಂತಾನೆ ಎಲ್ಲ ವಿಚಿತ್ರವೇ ನಡೆದ ಘಟನೆಯನ್ನು ಬೆನ್ನ ಹಿಂದಕ್ಕೆ ತಂದಾಗ ಅವನು ಹೇಗೆ ಎಚ್ಚರುಗೊಂಡಿದ್ದಾನೆ ಇದೊಂದು ಅರ್ಥವಾಗದ ಪ್ರಶ್ನೆ ಕನಸಿನಲ್ಲಾದರೆ ಅದು ಕನಸು ಅಂತ ಹೇಳಿ ನಾವು ಹಾರಿಸಬಹುದು ಇದು ಎಚ್ಚರದಲ್ಲಿ ಆಗುವುದು ಈ ಸಂಯಮನ ಅತ್ಯದ್ಭುತವಾದಂತಹ ಚಿತ್ತ ಸಂಯಮನ ಇದು ಅದಕ್ಕೆ ಕೃಷ್ಣ ಇಲ್ಲಿ ಯಥಚಿತ್ತಾತ್ಮ ಹಾಕಿದ್ದಾನೆ ಆ ಚಿತ್ತ ಸಮಯನದ ಬಗ್ಗೆ ನಾವಿವತ್ತು ಯಾವುದೇ ರೀತಿಯಾದ ಪ್ರಯೋಗವನ್ನು ತೋರಿಸಿಕೊಡಲು ಅಸಮರ್ಥರಿದ್ದೇವೆ ಆಗಲಿಲ್ಲ ಮನುಷ್ಯನ ಚಿತ್ತ ಅದ್ಭುತ ಅದು ಎಷ್ಟೋ ಜನ್ಮಾಂತರಗಳ ವಿಸ್ತೃತ ಹಾಗಾಗಿ ಅದನ್ನು ಪಡೆಯುವುದು ಅಂದರೇನೆ ಅದನ್ನು ಹೊಡೆಯುವುದು ಅಥವಾ ತೆಗೆಯುವುದು ಅದನ್ನು ಓದಿಕೊಳ್ಳುವುದು ಅತ್ಯಂತವಾಗಿರತಕ್ಕಂತಹ ರೋಚಕ ಹಾಗೆ ಅಷ್ಟೇ ಅದು ಸಂಕೀರ್ಣ ಜಟಿಲ ಹೀಗಾಗಿ ಕೃಷ್ಣ ಇಲ್ಲಿ ಚಿತ್ತವನ್ನು ಸಂಯಮನಗೊಳಿಸಬೇಕು ಎನ್ನುವ ಮೂಲಕ ಅದರೊಟ್ಟಿಗೆ ಆತ್ಮ ಸಂಯಮವನ್ನು ಮಾತಾಡಿಸಿದ್ದಾನೆ ನಾವು ಬಹಳ ದೂರದಲ್ಲಿ ಇದಕ್ಕೆ ಅರ್ಥ ಕೊಡಬಹುದು ಆತ್ಮ ಅಂದರೆ ಮನಸ್ಸು ಚಿತ್ತ ಅಂದರೆ ಬುದ್ಧಿ ಇಷ್ಟೇ ಮಾಡಿಕೊಂಡು ಮನಸ್ಸು ಮತ್ತು ಬುದ್ಧಿಯಲ್ಲಿ ಹತೋಟಿಯನ್ನು ಸಂಪಾದನೆ ಮಾಡಿದವ ಅಂತ ಮಾಡಬಹುದು ಬಹಳ ಚಿಕ್ಕ ಸಂಗತಿ ಅದು ಮನಸ್ಸನ್ನು ಅದುಮಿಟ್ಟುಕೊಳ್ಳುವುದು ಎನ್ನುವುದು ಕಷ್ಟ ಎನ್ನುವುದು ಮುಂದೆ ಅರ್ಜುನನವಾದ ಆದರೂ ಮನಸ್ಸನ್ನು ಎಲ್ಲರೂ ನಿಗ್ರಹ ಮಾಡಿಕೊಳ್ಳುತ್ತಾರೆ ನಾಲ್ಕು ಬಾರಿ ರೋಗಕ್ಕೆ ಬಿದ್ದವ ಐದನೇ ಬಾರಿ ಮತ್ತೆ ಎಂದೂ ಸಿಹಿ ತಿನ್ನಲು ಹೋಗುವುದಿಲ್ಲ ರೋಗಕ್ಕೆ ತನ್ನನ್ನು ಒಪ್ಪಿಸಿಕೊಳ್ಳುವುದೇ ಇಲ್ಲ ಸಂಯಮನ ಮಾಡುತ್ತಾನೆ ಕೇವಲ ಮನಸ್ಸು ಎನ್ನುವುದು ಸಂಕಲ್ಪ ಮಾತ್ರ ಆಗುವುದರಿಂದ ತಾತ್ಕಾಲಿಕವಾಗಿ ಸಂಯಮನಕ್ಕೆ ಬಗ್ಗಿರುವುದರಿಂದ ಬುದ್ಧಿ ತೀಕ್ಷ್ಣವಾಗುವುದರಿಂದ ಅದು ನಿರಂತರವಾಗಿ ಸಂಯಮನಕ್ಕೆ ಒಗ್ಗಿಕೊಳ್ಳುವುದರಿಂದ ಬುದ್ಧಿಯನ್ನು ತನ್ನ ಅಂಕೆಯಲ್ಲಿ ತಂದವ ಬುದ್ಧಿಯನ್ನೇ ತಂದರೆ ಸಾಕು ಮನಸ್ಸು ಯಾಕೆ ಬೇಕು ಮನಸ್ಸದ ಮುಂದಿನ ಮಜಲು ಉಪಯೋಗಿಲ್ಲದ್ದು ಅದರಿಂದ ಕೃಷ್ಣ ಎರಡೆರಡು ಯಾಕೆ ಹೇಳಬೇಕು ಶ್ಲೋಕ ಭರ್ತಿಗೇನು ಅಥವಾ ಕೇಳುಗ ಆಸೆಗೇನು ಯಥಚಿತ್ತ ಸಾಕು ಆತ್ಮ ಯಾಕೆ ಅದರಿಂದ ಇಲ್ಲಿ ಆತ್ಮ ಅಂದರೆ ಮನಸ್ಸಲ್ಲ ಇನ್ನೊಂದು ಬೇರೆ ಮನಸ್ಸು ಚಿತ್ತದಲ್ಲಿ ಸೇರಬಹುದು ಹಾಗಾಗಿ ಬೇಕಾಗಿಲ್ಲ ಅದರಿಂದ ಶಬ್ದಕ್ಕೆ ಮನಸ್ಸು ಮಾಡಿ ಚಿತ್ತ ಶಬ್ದಕ್ಕೆ ಬುದ್ಧಿ ಮಾಡಿದರೆ ಆಗ್ತದೆ ಹೌದಾದರೂ ಆತ್ಮ ಉಪಯೋಗಕ್ಕೆ ಬರುವುದಿಲ್ಲ ಇಲ್ಲಿ ಬುದ್ಧಿಯಲ್ಲಿಯೇ ಅವನದ್ದು ನಿಯಮಿತ ಇದ್ದರೆ ಮನಸ್ಸಿನ ಬಗ್ಗೆ ಇಲ್ಲ ಯಾರೂ ಸಹ ಮನೋ ನಿಗ್ರಹ ಮಾಡಿ ಬುದ್ಧಿ ನಿಗ್ರಹ ಮಾಡಿ ಹಾಗೆ ಹೇಳುವುದಿಲ್ಲ ಬುದ್ಧಿ ನಿಗ್ರಹ ಮಾಡಿದರೆ ಮನೋ ನಿಗ್ರಹ ಆದಾಗೆ ಮನಸ್ಸು ಕೇವಲ ಹೊರಮುಖದ ಅತ್ಯಂತ ಕ್ಷಣಿಕವಾದ ತಾತ್ಕಾಲಿಕವಾದ ಸಂಕಲ್ಪಗಳಿಗೆ ಒಗ್ಗಿಕೊಂಡದ್ದು ಅದನ್ನು ಯಾವತ್ತೂ ನಿಗ್ರಹ ಮಾಡಿ ಬಿಸಾಡಬಹುದು ಬುದ್ಧಿಯ ನಿಗ್ರಹ ಬೇಕು ನಿರಂತರತೆಯ ನಿಯಮಿತತೆ ಬೇಕು ಅದರಿಂದ ಚಿತ್ತ ಶಬ್ದವನ್ನು ಈಗ ಬುದ್ಧಿಯಿಂದ ಇಟ್ಟುಕೊಂಡರೆ ದೇಹಕ್ಕೆ ತರಬೇಕು ಅದನ್ನು ಚಿತ್ತ ಮನಸ್ಸು ಬುದ್ಧಿ ಎರಡನ್ನೂ ಇಟ್ಟುಕೊಂಡಿದೆ ಹೊರಮುಖದಲ್ಲಿ ಮನಸ್ಸು ಒಳಮುಖದಲ್ಲಿ ಚಿತ್ತ ಇನ್ನೂ ಒಳಮುಖದಲ್ಲಿ ಅದು ಚಿತ್ತ ಬುದ್ಧಿಯ ಇನ್ನೂ ಒಳಪದರ ಚಿತ್ತ ಅದು ಅದು ನಿಜವಾಗಿ ಕೃಷ್ಣ ಅಂತರಾಳದಲ್ಲಿನ ನಿಗ್ರಹವನ್ನು ಗುರುತಿಸಿದ್ದಾನೆ ಅದಕ್ಕೆ ನಾನು ಎರಡು ದೃಷ್ಟಾಂತ ಕೊಟ್ಟೆ ಎಚ್ಚರದಲ್ಲಿನ ಮತ್ತು ಕನಸಿನ ದೃಷ್ಟಾಂತ ಕೊಟ್ಟು ಚಿತ್ತ ಅಂದರೆ ಅತ್ಯಂತ ಒಳಗಿನ ಬುದ್ಧಿಯ ಪದರ ಇನ್ನೂ ಆಚೆಗಿನ ಎಚ್ಚರದಲ್ಲಿಯೂ ಸ್ವಪ್ನದಲ್ಲಿಯೂ ಅಷ್ಟೇ ಅಲ್ಲದೆ ನಿದ್ದೆಯಲ್ಲಿಯೂ ನಿಗ್ರಹ ಮಾಡಬಹುದಾದ ಪದರ ಅದು ಅದು ಜನ್ಮಾಂತರದಲ್ಲಿ ಆ ನಿಗ್ರಹ ಎನ್ನುವುದು ಬರಬಹುದಾಗಿರತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಸಿಹಿ ತಿನ್ನುವುದಿಲ್ಲ ಅಂತ ಮಾಡಿಕೊಂಡವರು ಮನಸ್ಸಿಗೆ ಬುದ್ಧಿಗೆ ಮಾತ್ರ ಕೊನೆಗೆ ದೇಹಕ್ಕೂ ಇಟ್ಟುಕೊಳ್ಳುವ ತಿನ್ನುವುದು ದೇಹ ಆದ್ದರಿಂದ ಕೈಯೇ ಮುಟ್ಟಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ಸಿಹಿ ಪಾಯಸ ಅಂದ ತಕ್ಷಣವೇ ಕೈ ತುರಿಕೆ ಬರುತ್ತೆ ತಲೆ ತಿರುಗಲಿಕ್ಕೆ ಶುರುವಾಗುತ್ತೆ ಎದ್ದೋಡುವ ಅನ್ನಿಸ್ತದೆ ಅಷ್ಟು ಜೋರಾಗಿರ್ತದೆ ಇಟ್ಟುಕೊಳ್ಳುವ ಅಷ್ಟು ಹಂತಕ್ಕೆ ಹೋಗಿ ಬಂದವನಿಗೆ ಅದರಿಂದ ಆತ್ಮ ನಿಗ್ರಹ ಆಗಿದೆ ಮನೋನಿಗ್ರಹ ಆಗಿದೆ ಬುದ್ಧಿ ನಿಗ್ರಹ ಆಗಿದೆ ಆದರೆ ಇನ್ನೊಂದು ಜನ್ಮದಲ್ಲಿ ಪಾಯಸ ಕೊಟ್ಟಾಗೆ ದೋಡಿಬಿಟ್ರೆವಾ ಇದು ಹತ್ತಿರ ಹತ್ತಿರಬರುವುದು ಇದು ಕೇವಲ ಶಾರೀರಿಕ ಧರ್ಮದಲ್ಲಿ ಹೇಳಿದ್ದು ಆದರೆ ಕೃಷ್ಣ ಹೇಳಿದ್ದು ಹಾಗಲ್ಲ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ಹೇಳಿದ್ದು ಇದು ಜೀವಕ್ಕೆ ಸಂಬಂಧಪಟ್ಟ ಹೇಳಿದ ಹೇಳಿಕೆ ನಾವು ಪಾಯಸದ ದೃಷ್ಟಾಂತ ತಗೊಂಡದ್ದು ಅದು ದೇಹಕ್ಕೆ ಸಂಬಂಧಪಟ್ಟಂತೆ ಸಿಹಿ ಕಾಯಿಲೆ ಇರುವುದು ಜೀವನಿಗಲ್ಲ ದೇಹಕ್ಕೆ ಆದ್ದರಿಂದ ಜನ್ಮಾಂತರದಲ್ಲಿ ಜೀವ ಸಿಹಿಯ ಕಾಯಿಲೆಗೆ ಹೆದರಿ ಇನ್ನೊಂದು ದೇಹ ಬಂದಾಗಲೂ ಬೊಬ್ಬೆ ಹೊಡೆದ ಆದರೆ ಕಾಯಿಲೆ ಬಂದಿಲ್ಲ ಅವನಿಗೆ ಹೆದರಿಕೆ ಮಾತ್ರ ಬಂದಿತ್ತು ಭಯದಿಂದ ಕಂಗಾಲಾಗಿದ್ದಾನಷ್ಟೇ ಹೊರತು ಮತ್ತೇನಲ್ಲ ಆದ್ದರಿಂದ ದೇಹ ಅವನದ್ದು ಆಗ ಸಿಹಿಯ ಗೂಡು ಅಲ್ಲದು ಯಾವುದೋ ದೇಹ ಮುಂದೆ ಬಂದದ್ದು ಆದರೆ ಹೆದರಿಕೊಂಡಿದ್ದ ತಾನು ಜೈವಿಕವಾಗಿ ಅವನು ಉಪಟಳಪಟ್ಟದ್ದಕ್ಕೆ ಇವತ್ತು ಎಲ್ಲ ಶರೀರದಲ್ಲಿ ಅದರ ನೋವನ್ನು ಸಂಕ್ರಾಂತ ಮಾಡಿಕೊಂಡಿದ್ದಾನಷ್ಟೆ ಆದರೆ ಇದು ಹಾಗಲ್ಲ ಭಗವಂತನ ಎಚ್ಚರದಲ್ಲಿ ಆಸೆಗಳಿಗೆ ಬಯಕೆಗಳಿಗೆ ಯಾವತ್ತು ಅವನು ನಿಗ್ರಹದ ಹಂತವನ್ನು ಮಾಡಿಕೊಂಡಿದ್ದಾನೆ ಅವನು ಎಲ್ಲ ಜನ್ಮಗಳಲ್ಲಿ ಅದನ್ನು ಮಾಡಿಕೊಳ್ಳುತ್ತಾನೆ ಅದನ್ನು ಸಹಜವಾಗಿ ಕೆಲವರಿಗೆ ಬೇಡ ಅಂತ ಕಾಣವು ಇದನ್ನು ನೀವು ಜ್ಯೋತಿಷ್ಯ ಆಧಾರದ ಮೇಲೆಗೆ ಅದು ವೈರಾಗ್ಯ ಸೂಚಕ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಗ್ರಹಗಳನ್ನು ಬೇಕಾದರೆ ಸಿಕ್ಕಿಸಿ ಆದರೆ ಯಾಕೆ ಆಗಬೇಕು ಹುಟ್ಟಿನಿಂದಲೂ ಅವನಿಗೆ ಬೇಡ ಎನ್ನುವುದರ ಬಗ್ಗೆ ತತ್ಪರತೆ ಯಾಕೆ ಐಷಾರಾಮದ ಬದುಕಿನಲ್ಲಿಯೂ ಸಹ ಬೇಕು ಎನ್ನತಕ್ಕ ಪ್ರಜ್ಞೆ ಯಾಕೆ ಬರಲಿಲ್ಲ ಇದ್ದಾಗಲೂ ಬೇಡ ಎನ್ನತಕ್ಕಂಥ ವ್ಯವಸ್ಥೆಗೆ ಜನ್ಮಾಂತರದ ನಿಗ್ರಹವನ್ನು ಚಿತ್ತದಲ್ಲಿರತಕ್ಕ ನಿಗ್ರಹವನ್ನು ಒಪ್ಪಬೇಕಾಗತ್ತೆ ಅದನ್ನು ಚಿತ್ತ ಎನ್ನುವುದಕ್ಕೆ ಕೃಷ್ಣ ಹೇಳಿದ ಕಾರಣವೇ ಬಹು ಜನ್ಮಗಳಿಂದ ಬೇಕುಗಳಿಗೆಲ್ಲ ಕಡಿವಾಣ ಹಾಕಿ ಬಂದಿರಬೇಕು ಅದಕ್ಕೋಸ್ಕರ ನಿರಾಶೀಹಿ ಯಥ ಚಿತ್ತಾತ್ಮ ಅಂದ ಚಿತ್ತದೊಟ್ಟಿಗೆ ಆತ್ಮ ನಿಗ್ರಹ ಹೇಳುತ್ತಾನೆ ಆತ್ಮ ಅಂದರೆ ದೇಹ 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 ಕೇಳುವುದು ದೇಹ ಕೊಡುವುದು ಜೀವ ಜೀವಕ್ಕೂ ದೇಹಕ್ಕೂ ಅಂತಹ ತಾತಾತ್ಮ್ಯ ನನ್ನ ದೇಹ ಅನ್ನುವುದರಲ್ಲಿಯೂ ನಾನೇ ದೇಹ ಅನ್ನುವಷ್ಟು ಅವನಿಗೆ ಪ್ರೀತಿ ಈ ದೇಹ ಅಲ್ಲದೆ ನಾನೇನು ಅನ್ನೋರ ಮಟ್ಟಿಗೆ ಅವನಲ್ಲಿರತಕ್ಕಂತಹ ಐಕ್ಯಭಾವ ಪ್ರತ್ಯೇಕ ಕಾಣುವುದೇ ಇಲ್ಲ ನಾನು ಹೊಡೆದು ಬಂದೆ ಅಂತಾನೆ ನನ್ನ ಕೈಯಿಂದ ಹೊಡೆದೆ ಅಂತಾನೆ ಯಾರಾದರು ನಾನೇ ನೋಡಿದ್ದು ಅಂತಾನೆ ಅಲ್ಲಿ ನಾನು ಎನ್ನುವುದು ಜೀವವೇ ಮತ್ತೇನು ಅಲ್ಲ ಅದನ್ನು ದೇಹಕ್ಕೆ ಸಮೀಕರಿಸಿಕೊಂಡು ನಾನು ನೋಡಿದೆ ಅನ್ನುವಾಗ ಕಣ್ಣು ಎನ್ನುವುದು ದೇಹದ ಅಂಗ ಆದ್ದರಿಂದ ನಾನು ಎನ್ನುವುದು ಕಣ್ಣಿಗಿಂತ ಬೇರೆ ಆಗಿದ್ದರೂ ನಾನು ಕಣ್ಣಿನಿಂದ ನೋಡಿದೆ ಯಾರಿಗೂ ಹೇಳುವುದಿಲ್ಲ ಯಾವತ್ತೂ ಹೇಳುವುದಿಲ್ಲ ನಾನು ಬಾಯಿಯಿಂದ ಮಾತಾಡಿದೆ ಹೇಳುವುದೇ ಇಲ್ಲ ಯಾವ ಉಪಕರಣಗಳನ್ನು ದೈಹಿಕವಾಗಿ ಬಳಸದೆ ನಾನು ಮತ್ತು ದೇಹವನ್ನು ಸಮೀಕರಿಸಿಕೊಂಡು ದೇಹ ಮತ್ತು ಜೀವನವನ್ನು ಒಂದೇ ಮಾಡಿಕೊಂಡೇ ಬದುಕೋದು ನಾನು ಮಲಗಿದ್ದೆ ಚೆನ್ನಾಗಿ ನಿದ್ದೆ ಬಂದಂತ ನಾನು ಮಲಗುವುದೇ ಇಲ್ಲ ನಾನು ಮಲಗುವುದು ಅಂದ್ರೇನು ದೇಹ ಮಲಗುವುದಲ್ವಾ ಯಾರು ಹೇಳೋದಾಗಿ ಹಾಗಾದರೆ ಊಟ ಮಾಡುವುದು ಹೇಳಬೇಕು ನಾನು ನನ್ನ ದೇಹದಿಂದ ಊಟ ಮಾಡ್ತಾ ಇದ್ದೇನೆ ಹಾಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಜನಕ್ಕೆ ನಿಜವಾಗಿ ಆಗಬೇಕಾತು ಅದರಿಂದ ಆತ್ಮನ ನಿಗ್ರಹ ದೇಹವನ್ನು ಸಮೀಕರಿಸಿಕೊಳ್ಳುವುದೇ ತಪ್ಪು ಮೊದಲು ಆದ್ದರಿಂದ ದೇಹದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿಕೊಂಡಾಗ ಬಯಸುವ ದೇಹ ಅದು ಬಯಕೆಗಳಿಲ್ಲದೆ ಸುಮ್ಮನಾಗಿ ಬಿಡುತ್ತದೆ ಅಂತ ಅದು ನಿರಾಶೀಹಿ ಆಗಲಿಕ್ಕೆ ಬೇಕಾಗಿರತಕ್ಕಂತಹ ಮೊದಲ ಸೋಪಾನವೇ ಚಿತ್ತದ ಮತ್ತು ದೇಹದ ಬಾಹ್ಯ ಮತ್ತು ಆಂತರ ಎರಡರ ನಿಗ್ರಹ ಯಥಚಿತ್ತಾತ್ಮ ಅದಕ್ಕೆ ಮೊದಲು ಮಾಡಬೇಕಾದ್ದು ತೆಕ್ತ ಸರ್ವ ಪರಿಗ್ರಹ ಏನೂ ತಗೊಳ್ಳುವುದಿಲ್ಲ ಅಂತ ಮಾಡಬೇಕಂತೆ ಪರಿಗ್ರಹ ಶಬ್ದಕ್ಕೆ ಸುಮಾರು ಅರ್ಥ ಉಂಟು ಪರಿಗ್ರಹ ಅಂದರೆ ಪರಿವಾರದವರು ಅಂತಲೂ ಉಂಟು ಅರ್ಥ ದೊಡ್ಡ ಅರ್ಥ ಭಾರಿ ಚಂದ ಮತ್ತು ಹಿಡ್ಕೊಂಡವನು ಅಂತ ಅರ್ಥ ಉಂಟು ಪರಿಗ್ರಹ ಅಂದರೆ ಹಾಗೆ ಹಿಡಿದದ್ದು ಹಿಡಿದದ್ದು ಯಾವುದು ದೆವ್ವ ಅದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಅದಕ್ಕೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಅಂದದ್ದು ಭಗವಂತನನ್ನು ಹಿಡ್ಕೊಂಡವಳು ಲಕ್ಷ್ಮಿ ದೇವರು ಲಕ್ಷ್ಮಿಯನ್ನು ಹಿಡ್ಕೊಳ್ಳಿಲ್ಲ ಆದ್ದರಿಂದ ದೇವರಿಗೆ ಅರ್ಥ ಆಗುವುದಿಲ್ಲ ದೇವರು ದೇವರನ್ನು ಹಿಡಿಯ ಪ್ರಪಂಚ ಅಚ್ಚಿಕೊಂಡಿದೆ ಮೆಚ್ಚಿಕೊಂಡಿದೆ ಹಿಡಿದುಕೊಂಡಿದೆ ಆದರೆ ಭಗವಂತ ಯಾರನ್ನು ಸಹ ತನಗಾಗಿ ಇಟ್ಕೊಂಡದ್ದಿಲ್ಲ ಆದ್ದರಿಂದ ಭಗವಂತನ ಹತ್ತಿರದಲ್ಲಿ ಬಂದಾಗ ನಾವು ನ್ಯಾಯ ಅಂತೇವೆ ಮಾರ್ಜಾರ ನ್ಯಾಯ ಅನ್ನೋದಿಲ್ಲ ಮಾರ್ಜಾರನ್ಯಾಯದ ಪದ್ಧತಿಯೇ ಬೇರೆ ನ್ಯಾಯ ಪದ್ಧತಿಯೇ ಬೇರೆ ಮರ್ಕಡನ್ಯಾಯ ಅಂದರೆ ಮರ್ಕಟ ನ್ಯಾಯ ಅಂದರೆ ಮಂಗ ತಾಯಿ ಮಂಗವನ್ನು ಮರಿಮಂಗ ಇಟ್ಕೊಳ್ಳುವುದು ತಾಯಿ ಮಂಗ ಮರಿಮಂಗವನ್ನು ಇಟ್ಕೊಳ್ಳುವುದೇ ಇಲ್ಲ ಅದು ತನ್ನಷ್ಟಕ್ಕೆ ನಾಲ್ಕು ಕಾಲು ಬಾಲವನ್ನು ಹೊರಗಾಕಿ ಹಾರಿಕೊಂಡು ಓಡ್ತದೆ ಆಗ ಮರಿಮಂಗ ಅದನ್ನು ಗಟ್ಟಿ ಹಿಡ್ಕೊಳ್ತದೆ ಬೀಳದಂತೆ ಅದೇ ಮಾರ್ಜಾರ ಶಿಷ್ಯ ನ್ಯಾಯದಲ್ಲಿ ಆಗಲ್ಲ ಬೆಕ್ಕು ಮರಿಯನ್ನು ಇಟ್ಕೊಂಡು ಹೋಗ್ತದೆ ಅದರಲ್ಲಿ ಮರಿ ಏನಿಲ್ಲ ಮರಿ ನಾಲ್ಕು ಕಾಲು ಬಿಟ್ಟಿರ್ತದೆ ಅದು ಅಸೋದಂದ್ರ ತನ್ನ ಪ್ರಯತ್ನವೇ ಮಾಡುವುದಿಲ್ಲ ಅದನ್ನು ಚೂರೂ ನೋವಾಗದಂತೆ ಆ ಹುಲಿ ಅಥವಾ ಬೆಕ್ಕು ಎರಡು ಒಂದೇ ಹುಲಿಯ ತಂತ್ರವು ಇದೇ ರೀತಿಯಾಗಿ ಅತ್ಯಂತ ಹಿಂಸ್ರವಾದ ಕ್ರೂರವಾದ ನೆಟ್ಟಿದರೆ ಇಡಿಯ ಪ್ರಾಣಿಯೇ ಸಾಯುವಂತಹ ಅತ್ಯಂತ ಚೂಪಾದ ಹಲ್ಲುಳ್ಳ ಆ ಹುಲಿಯು ತನ್ನ ಮರಿಯನ್ನು ಕುತ್ತಿಗೆಯಲ್ಲೇ ಇಕ್ಕಿಕೊಂಡು ಹೋಗ್ತದೆ ಒಂದು ಚೂರು ಗಾಯ ಆಗುವುದಿಲ್ಲ ಮರಿಗೆ ಅಂದರೆ ಎರಡು ರೀತಿಯಾಯಿತು ಭಗವಂತ ಜೀವನನ್ನು ಹೊತ್ತುಕೊಳ್ಳುತ್ತಾನೋ ಜೀವ ಭಗವಂತನನ್ನು ಮೆಚ್ಚಿಕೊಂಡಿರ್ತಾನೋ ಹಚ್ಚಿಕೊಂಡಿರ್ತಾನೋ ಅಂತ ಆದ್ದರಿಂದ ಭಗವಂತ ಹೇಳ್ತಾನೆ ಯಾವತ್ತು ನನ್ನ ಬಳಿಗೆ ಅವನು ಬರ್ತಾನೋ ಆವತ್ತು ನಾನು ಅವನಿಗೆ ಆಶ್ರಯ ಅಂತ ಅದರಿಂದ ಭಗವಂತನ ಪಾದ ಎನ್ನುವುದೊಂದು ಪೋತ ದೋಣಿ ಅದನ್ನು ಏರಬೇಕೆನ್ನುವ ಆಸೆ ಇದ್ದು ಏರಿದಾಗ ಮಾತ್ರ ಭಗವಂತ ದೋಣಿ ಹಾಕ್ತಾನೆ ಹತ್ತಿರ ಬಾರದವರೆಗೆ ಎಂದೂ ದೇವರು ಎಳೆದು ಕುಳ್ಳಿರಿಸಿಕೊಳ್ಳುವುದೇ ಇಲ್ಲ ದೋಣಿಯಲ್ಲಿ ಹಾಕ್ಕೊಳ್ಳುವುದೇ ಇಲ್ಲ ದೋಣಿ ಸಾಮ್ರಾಜ್ಯ ಹೊರಟಾಗ ಕಪ್ಪೆ ಕೇರೆ ಮೊಸಳೆ ಎಲ್ಲವನ್ನು ತನ್ನ ದೋಣಿ ಹಾಕುವುದೇ ಇಲ್ಲ ಯಾವುದು ಸಾತ್ವಿಕವೋ ಅದು ಇತರರಿಂದ ಉಪಟಳಗೈದು ಭಗವಂತನ ಎಚ್ಚರಕ್ಕೆ ಬಂದಿದೆಯೋ ಅದನ್ನು ಮಾತ್ರ ದೇವರು ದೋಣಿಯಲ್ಲಿ ಹಾಕೊಂಡು ಹೋಗ್ತಾನೆ ಇದ್ದ ಬಿದ್ದ ಎಲ್ಲವನ್ನು ದೋಣಿಯಲ್ಲಿ ಹಾಕೊಂಡೋದ್ರೆ ಒಂದು ದೋಣಿಯಲ್ಲಿ ಉಳಿಯುವುದಿಲ್ಲ ಬಂದು ಮೊಸಳೆಯನ್ನು ಹಾಕ್ಕೊಂಡ ಮತ್ತು ಅವನೇ ಉಳಿಯುವುದಿಲ್ಲ ಅಲ್ಲಿ ಕಪ್ಪೆಯನ್ನು ಹಾಕ್ಕೊಂಡ ಕೆರೆಯನ್ನು ಹಾಕ್ಕೊಂಡ ಕಪ್ಪೆ ಇರುವುದಿಲ್ಲ ಕೆರೆ ಮಾತ್ರ ಇರುತ್ತೆ ಮುಂದೋದಾಗ ಇನ್ನೂ ಸಿಕ್ಕಿದ್ದು ಅದನ್ನು ಹಾಕೊಂಡ್ರೆ ಅದು ಇವನನ್ನೇ ನುಂಗಿ ಆಗುತ್ತೆ ಆದ್ರಾಗುವುದಿಲ್ಲ ಬುದ್ಧಿ ಇದ್ದವ ಯಾವತ್ತೂ ಸಿಕ್ಕ ಬಿಕ್ಕ ಎಲ್ಲರನ್ನು ದೋಣಿಯಲ್ಲಿ ಹಾಕೊಂಡು ಹೋಗುವುದಿಲ್ಲ ಯಾವುದು ಆಸರೆ ಯೋಗ್ಯವೋ ಯಾವುದು ಕಾಪಾಡಲು ಅಭಯಕ್ಕೆ ಮಾರು ಹೊಂದಿದೆಯೋ ಅದನ್ನು ಮಾತ್ರ ಅದರಿಂದ ಶರಣ ಶರಣಮೇಕಃ ಹರಿಪೋತ ಹೇಳೋದು ಅದಕ್ಕೆ ಭಗವಂತನೊಬ್ಬ ನಿಜವಾದ ದೋಣಿಯಾಗಿ ಉಳಿದ ಎಲ್ಲವನ್ನೂ ಸಹ ಪರಿಗ್ರಹಣ ಮಾಡದೆ ತ್ಯಕ್ತ ಸರ್ವ ಪರಿಗ್ರಹ ಅಂದ ಯಾರ ಕೈಕಾಲು ಹಿಡೀಬಾರ್ದವನು ಬಯಕೆಗಳನ್ನೇ ಬಿಟ್ಟಿದ್ದವ ತನ್ನ ದೇಹದ ಮೇಲೆ ತನ್ನ ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸ್ಥಾಪ ಸ್ಥಾಪಿಸಿಕೊಂಡವ ನಿಗೃಹೀತ ಆತ್ಮನಾದವ ನಿಗೃಹೀತ ಬುದ್ಧಿಯುಳ್ಳವ ಅಂತಃಕರಣ ಮತ್ತು ಬಹಿಕ್ಕರಣಗಳು ಎಲ್ಲವೂ ಸಹ ಅಂಕೆಗೆ ಇಟ್ಟುಕೊಂಡವ ಅವನು ಯಾರನ್ನೂ ಹೊರಗಿನಿಂದ ಒಪ್ಪಿಕೊಳ್ಳಬಾರದು ಯಾವುದರ ಪರಿಗ್ರಹವೂ ಇಲ್ಲ ಸ್ವೀಕಾರ ಇಲ್ಲ ಸರ್ವ ಪರಿಗ್ರಹ ತ್ಯಕ್ತ ಆಗಬೇಕು ಒಂದು ತಗೊಂಡರೂ ಅದರಿಂದ ಬಂದಿರತಕ್ಕಂಥ ಕಷಾಯ ಅವನನ್ನು ಅಂಟಿಕೊಳ್ತದೆ ಅಲ್ಲಿರತಕ್ಕಂಥ ಹೇಸಿಗೆ ಅವನನ್ನು ಹಾಳು ಮಾಡ್ತದೆ ಅಲ್ಲಿ ಬಂದಿರತಕ್ಕಂಥ ಏನಾದರೂ ಇರತಕ್ಕಂಥ ಹೆಚ್ಚು ಕಡಿಮೆಗಳು ಅವನನ್ನು ಮುಗಿಸಿಬಿಡ್ತವೆ ಅದಕ್ಕೋಸ್ಕರ ಯಾರ ಸೊತ್ತು ತೊಗೊಳ್ಬೇಡ ಅಂದರು ತೆಕ್ತ ಸರ್ವ ಪರಿಗ್ರಹ ಎಲ್ಲದರ ತಿರಸ್ಕಾರ ಎಲ್ಲರ ದೂರ ಇರಿಸುವಿಕೆ ಯಾರನ್ನೂ ಒಪ್ಪಬೇಡ ಯಾರ ಏನನ್ನೂ ತೊಗೊಳ್ಬೇಡ ಅದರಿಂದ ಪರಿಗ್ರಹದಲ್ಲಿ ಸ್ವೀಕಾರ ಪರಿವಾರ ಅದರೊಟ್ಟಿಗೆ ಅವರೊಟ್ಟಿಗೆ ಇರತಕ್ಕಂತಹ ಸಾಮಾಜಿಕವಾದ ಸಂಬಂಧ ಅಥವಾ ಸಹಾಯ ಹಸ್ತ ಇದು ಯಾವುದಿರಬಾರ್ದು ಅಂದ ತೆಕ್ತ ಸರ್ವ ಪರಿಗ್ರಹ ಯಾರನ್ನೂ ನಂಬಬೇಡ ಯಾರ ಸ್ವತ್ತನ್ನೂ ನೀನು ಮತ್ತೆ ಉಪಯೋಗಿಸಿಕೊಳ್ಳಬೇಡ ಅಂದ ಹಾಗೆ ಮಾಡಿಕೊಂಡಾಗ ನಿನ ಮೇಲೆ ನಿನಗೆ ಪ್ರಭುತ್ವ ಸ್ಥಾಪಿಸಲಿಕ್ಕೆ ಬರ್ತದೆ ಆಸೆ ದೂರ ಆಗ್ತದೆ ಇಲ್ಲದೆ ಹೋದಲ್ಲಿ ನಾವು ಮತ್ತೊಬ್ಬರ ಪ್ರೀತಿಗೋಸ್ಕರ ಅವರ ಬೇಸರ ಆಗಬಾರದು ಎನ್ನತಕ್ಕಂಥ ದಾಕ್ಷಿಣ್ಯಕ್ಕೋಸ್ಕರ ಅವರದ್ದು ಸ್ವೀಕಾರ ಮಾಡಿದರೆ ನಮ್ಮ ಮನಸ್ಸು ನಮ್ಮ ದೇಹ ಆಗುತ್ತೆ ಅಲ್ಲಿಂದ ಬಯಕೆಗಳು ಮತ್ತೆ ಕಮರಿ ಕೂತ್ಕೊಳ್ತವೆ ಇದು ಒಂದಕ್ಕೊಂದು ಸಂಬಂಧವಾಗಿ ಕೃಷ್ಣ ಹೇಳಿ ಅಷ್ಟಾಂಗ ಯೋಗವನ್ನು ಬಿಡಿಸಿಕೊಟ್ಟ ಇಲ್ಲಿ ಆಸೆ ಇಲ್ಲ ಹೇಳಿದರೆ ತೃಪ್ತಿ ಇರಬೇಕೆನ್ನುವುದನ್ನೇ ನಿ ಹಿಂದೆ ಹೇಳಿದ ನಿತ್ಯ ತೃಪ್ತ ಎನ್ನುವುದರ ವಿಷಯವನ್ನೇ ಹಾಕಿಕೊಂಡ ನಿರಾಶ್ರಯ ಎನ್ನುವುದನ್ನೇ ತೆಕ್ತ ಸರ್ವ ಪರಿಗ್ರಹ ಅಂತ ತೋರಿಸಿಕೊಟ್ಟ ಇದರಿಂದ ಯಥಚಿತ್ತಾತ್ಮ ಹೇಳುವ ಮೂಲಕ ಯಮ ಯಮನಿಯಮಗಳನ್ನು ಕಟ್ಟಿಹಿಡಿದ ತನ್ನ ದೇಹ ನಿಯಮನಕ್ಕೆ ಬಂದಿದೆ ಆದರೆ ಯಾರಿಗೂ ಹಿಂಸೆ ಮಾಡುವುದಿಲ್ಲ ಇವ ತನ್ನ ದೇಹದಲ್ಲಿರತಕ್ಕಂತಹ ಮಾತು ವಾಚಿಕವಾಗಿರತಕ್ಕಂಥ ಬಾಯಿ ನಾಲಿಗೆ ಅದು ತನ್ನ ಅಂಕೆಯಲ್ಲಿ ಉಂಟುಂತಾದರೆ ಸುಳ್ಳು ಹೇಳುವುದಿಲ್ಲ ಅವನ ದೇಹದಲ್ಲಿರತಕ್ಕ ಕೈ ಕಾಲುಗಳು ಅದು ಅವನ ಅಂಕೆಯಲ್ಲಿ ಉಂಟುಂತಾದರೆ ಯಾರ ಸೊತ್ತನ್ನು ಕದಿಲಿಕ್ಕೆ ಅದು ಪ್ರಯತ್ನಿಸುವುದಿಲ್ಲ ಅಲ್ಲಿಗೆ ತೆರಳುವುದಿಲ್ಲ ತನ್ನ ದೇಹ ಅದು ಯಾವತ್ತು ತನ್ನ ಕೈಯಲ್ಲಿ ಉಂಟುಂದಾದರೆ ದುಷ್ಟ ಕಾಮನೆಗಳಿಗೆ ಕಾಮಗಳಿಗೆ ಬಲಿಯಾಗದೆ ಭಗವಂತನಡೆಗೆ ಸಾಗುವ ಬ್ರಹ್ಮಚರ್ಯವನ್ನು ಸಾಧಿಸಿಕೊಡ್ತದೆ ಅದರ ಒಟ್ಟಿಗೆ ಯಾರಿಂದಲೂ ಸುತ್ತನ್ನು ಏನು ಪಡೆಯದೇ ಇದ್ದಾಗ ಆ ದೇಹ ಎನ್ನುವುದು ಇನ್ನೊಬ್ಬರ ವಸ್ತುವಿನ ಗೂಡಾಗುವುದೇ ಇಲ್ಲ ನಾವು ಯೋಚನೆ ಮಾಡುವುದು ಅವರಿಗೆ ಉಪಕಾರ ಆಗಲಿ ಇಂತ ಕೊಡುವುದು ಅಂತ ನಿಜವಾಗಿ ಇವನಿಗೆ ಅದಕ್ಕಿಂತ ಹೆಚ್ಚು ಉಪಕಾರ ಇದ್ದರೆ ಮನೆಯಲ್ಲಿ ಇಟ್ಕೊಳ್ತಿದ್ದ ಇಲ್ಲಿಂದ ಸಾಗಲಿ ಅಂತ ಕೊಡುವುದು ಹೇಗಾದರೂ ಏನಾಯಿತು ಅದು ಕೆಟ್ಟ ವಸ್ತುವಾಗಿರ್ತದೆ ಅವನಿಂದ ತ್ಯಾಜ್ಯ ನಮ್ಮಲ್ಲಿ ಅದಕ್ಕೆ ಅವಕಾಶ ಅದಾಗುವುದಿಲ್ಲ ಅಂದ ಅದನ್ನು ಅಪರಿಗ್ರಹವನ್ನು ತರುವ ಮೂಲಕ ಐದು ಯಮಗಳ ಸಂಯಮವನ್ನು ಹೇಳಿದ ಅದರೊಟ್ಟಿಗೆ ಯಥ ಚಿತ್ತಾತ್ಮ ಅಂದಾಗ ದೇಹ ಅಂದಾಗ ದೇಹದ ಶುದ್ಧಿ ಶೌಚ ಮಾನಸಿಕವಾದ ಚಿತ್ತ ಅದರದ್ದು ಸಂಯಮನ ಅಂದರೆ ಒಳ್ಳೆಯ ಚಿಂತನೆ ನಿರಾಶೆ ಎನ್ನುವ ಮೂಲಕ ತೃಪ್ತಿ ಅದರೊಟ್ಟಿಗೆ ಯಾವುದನ್ನು ಮುಟ್ಟದೇ ಇರುವಾಗ ಕೇವಲ ಭಗವಂತನಡೆಗೆ ಸಾಗುವ ವ್ಯವಸ್ಥೆ ಯಾವತ್ತೂ ಭಗವಂತನ ಹಚ್ಚಿಕೊಳ್ಳುವಿಕೆ ಭಗವಂತನ ಮೆಚ್ಚಿಕೆ ಅದಕ್ಕೆ ಬೇಕಾಗಿರತಕ್ಕ ಸಾಧನೆ ಮಾನಸಿಕವಾಗಿ ಭಗವಂತನ ಎಚ್ಚರ ಶಾರೀರಿಕವಾಗಿ ದೇವರ ಸೇವೆ ಯಾವ ಮಾಧ್ಯಮದಲ್ಲಿ ಆದರೂ ಒಟ್ಟಾರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೊರಗೆ ಮತ್ತು ಒಳಗೆ ಭಗವಂತನ ಸೇವೆ ಮತ್ತು ಚಿಂತನೆ ಇದು ನಿರಂತರ ಇದು ಮೂರು ಇಲ್ಲದಿದ್ದಾಗ ಅದಕ್ಕೆ ಅವಕಾಶ ಸಿಗತ್ತೆ ಮತ್ತು ಸುಮ್ಮನೆ ಇರುವುದಿಲ್ಲ ಅಂದ ಅದಕ್ಕೆ ಶಾರೀರಂ ಕೇವಲಂ ಕರ್ಮ ಇಲ್ಲಿ ಕೇವಲಂ ಶಬ್ದ ಆಗ್ತಾನೆ ಶಾರೀರಂ ಕರ್ಮ ಆಗ್ತಾನೆ ನಿಜವಾಗಿ ಶಾರೀರಂ ಕರ್ಮ ಹಾಕಿದ್ರೆ ಆಯಿತು ಕರ್ಮದಲ್ಲಿ ಶಾರೀರ ಮಾನಸ ವಾರ್ಷಿಕ ಇಲ್ಲಿ ಶಾರೀರಂ ಆಗಿದ ನಂತರ ಕೇವಲ ಯಾಕೆ ಅಂದರೆ ಕೇವಲ ಶಾರೀರ ಅಂದರೆ ಶರೀರ ಬದುಕಿ ಉಳಿಲಿಕ್ಕೋಸ್ಕರ ಬೇಕಾದ ಸಂಗತಿಯನ್ನು ಮಾತ್ರ ಮಾಡುವುದು ದೇಹ ಧಾರಣೆಗೆ ಪೋಷಣೆಗೆ ಇರುವಂತೆ ಅಷ್ಟೇ ಅದರ ಆಚೆಗೆ ಇಲ್ಲ ಏನೂ ಇಲ್ಲ ಅತ್ಯದ್ಭುತವಾಗಿರತಕ್ಕಂತಹ ವ್ಯವಸ್ಥೆ ಇದು ಇಲ್ಲಿ ಎಲ್ಲ ಪರಿಗ್ರಹವನ್ನು ಬಿಡುವ ಮೂಲಕ ಕೌಟುಂಬಿಕ ಸಾಮಾಜಿಕ ಹಾಗಾಗಿ ದೈಹಿಕ ಇನ್ನೇನೇನು ಎಲ್ಲ ಸಂಬಂಧಗಳನ್ನು ಕಡಿದು ಹಾಕಿಬಿಟ್ಟಿದ್ದಾನೆ ಕೃಷ್ಣ ಆದರೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಮಾಡ್ತಾನೆ ಯಾಕೆ ಬದುಕ್ತಾನೆ ಏನದು ಶಾರೀರ ಕರ್ಮ ಅಂದರೆ ಉಸಿರಾಟ ಅಂತಾರೆ ದೊಡ್ಡ ಸಂಗತಿ ಅಲ್ವಾ ಏನು ಯಾರಿಗೂ ತೊಂದರೆ ಕೊಡುವುದಿಲ್ಲ ನಾನು ಉಸಿರಾಡುವುದರಿಂದ ನಿಮ್ಮ ಮೂಗಿಗೇನು ಕಷ್ಟ ಆಯಿತು ಇಲ್ಲ ಇನ್ಯಾರಿಗೂ ಅದರಿಂದ ಹಾನಿಯಾಗುವುದಿಲ್ಲ ಹೀಗೆ ಶಾರೀರಂ ಕೇವಲ ಕರ್ಮ ಅಂದರೆ ಕೇವಲ ಅಭಿಮಾನರಹಿತವಾದ ಪರಹಿಂಸ ರಹಿತವಾದ ಇನ್ಯಾವ ಕಾಲಕ್ಕೂ ಯಾರಿಗೂ ಯಾವುದೇ ರೀತಿಯಿಂದಲಾದರೂ ತೊಂದರೆ ಆಗದೇ ಇರತಕ್ಕಂಥ ಕರ್ಮ ಶಾರೀರಂ ಕೇವಲ ಕರ್ಮ ಅಂದರೆ ಅದನ್ನು ಕುರುವನ್ನು ನಾಪ್ನೋತಿ ಗಿಲ್ಬಿಷ್ ಕೇವಲ ಶರೀರ ಕೆಲಸವನ್ನು ಮಾತ್ರ ಮಾಡುವ ಮೂಲಕ ಆತ ಬದುಕಿದ್ದರೆ ದೇಹಕ್ಕೋಸ್ಕರ ದೇಹ ಧಾರಣೆಗೋಸ್ಕರ ಮಾತ್ರ ಈಗ ಗೊತ್ತಾಯಿತು ದೇಹಕ್ಕೆ ಬಲ ಬೇಕು ಬಲಕ್ಕೆ ಆಹಾರ ಬೇಕು ನೀರು ಬೇಕು ತಗೊಳ್ಳುವುದು ಆದರೆ ನೀರನ್ನು ಹಾಗೇ ಕುಡಿಯಬೇಕು ಏನು ಅದನ್ನು ಬಿಸಿ ಮಾಡಿ ಅದಕ್ಕೆ ಕೆಲವೆಲ್ಲ ಗುದ್ದಿ ಹಾಕಿ ಅದನ್ನು ಪರಿಮಳ ಬರೆಸಿ ಅತಿ ರುಚಿಯನ್ನಾಗಿಸಿ ಅದಕ್ಕೆ ಹಾಕಿರಬೇಕಾದ ವಸ್ತುಗಳೊಟ್ಟಿಗೆ ಸಂಯೋಜನೆಗೊಳಿಸಿ ಯಾಕೆ ಬಿಸಿ ಮಾಡಿ ಕುಡಿಬೇಕೆನ್ನುವುದೇ ತಪ್ಪು ಅಂದ ಕೃಷ್ಣ ಶೀತೋಷ್ಣ ಸುಖ ದುಃಖದಾಹ ಅವನು ಮಾತ್ರ ಸ್ಪರ್ಶ ಅಂದ ನೀನು ಅಲ್ಲಿಯೇ ಸೋತೆ ಅಂದ ಇದ್ದ ನೀರನ್ನು ಇದ್ದಾಗಿ ಕುಡಿಯುವುದು ಬಿಟ್ಟು ಬಿಸಿ ಮಾಡಬೇಕೆನ್ನುವುದೇ ತಪ್ಪು ಅದು ಬಿಸಿ ಮಾಡಿ ಮತ್ತು ಅದಕ್ಕೆ ಪರಿಮಳ ಭರಿಸಿ ಅದಕ್ಕೆ ಬಣ್ಣಗೊಳಿಸಿ ಅದಕ್ಕೆ ಸೇರಿಸುವುದನ್ನು ಕಲಡಿಸಿ ಮತ್ತೆ ಕುಡಿಯುವುದು ಅಂದರೆ ತೀರಾ ತೀರಾ ಹಾಳಾಯಿತು ಅಂದ ದೇವರು ಉಪಯೋಗ ಆಗಲಿ ಇದು ಶಾರೀರಂ ಕೇವಲ ಕರ್ಮ ಅಲ್ಲ ಇದು ಶರೀರ ಪೋಷಣೆಗೆ ಬೇಕಾದ್ದು ನೀರು ಆಹಾರ ನೀನು ಅದನ್ನು ವೈಭವೀಕರಿಸಿ ತಿಂದದ್ರಿಂದ ಇದು ಶಾರೀರ ಪೋಷಣೆ ಅಲ್ಲ ಇದು ಜೀವ ಕೈ ಹಾಕಿದ್ದಾನೆ ತನ್ನ ಕರ್ಮತಂತ್ರವನ್ನು ಇಲ್ಲಿ ಅಲುಗಾಡಿಸಿದ್ದಾನೆ ಅಂತ ಅರ್ಥ ನನಗಿದು ಭಾರಿ ಇಷ್ಟ ಅದಕ್ಕೆ ನಾನು ಅದನ್ನು ತಿನ್ನುವುದು ಹಾಗೆ ಹೇಳಿದರೆ ಅದು ಕರ್ಮ ಅಲ್ಲ ನನಗದು ಭಾರಿ ಇಷ್ಟ ಅಂದಿಯಲ್ಲ ಅದು ಜೈವಿಕ ಆಯಿತು ದೇಹಕ್ಕೆ ಸಂಬಂಧಪಟ್ಟದ್ದಾಗಲಿಲ್ಲ ಅದು ಜೀವನಿಗೆ ಸಂಬಂಧಪಟ್ಟಂತಾಯಿತು ಇದು ನಾನು ನೀನ್ನೇ ತಿಂದು ನೋಡಿದ್ದೇನೆ ರುಚಿ ಇತ್ತು ಅದೇ ಕೊಡಿಯಿಂದ ಆಯಿತು ಹಾಗಾದರೆ ರುಚಿ ಇತ್ತು ಎಂದು ಗೊತ್ತಾಗುವುದು ಜೀವನೇ ಅದೇ ಗೊಡೆಯಿಂದ ಕೇಳುವುದು ಅವನೇ ನಿರಾಶೆಯಾಗಲಿಲ್ಲ ಅದನ್ನು ಆಸೆ ಬಿಟ್ಟವನಿಗೆ ದೇಹದ ಕರ್ಮ ಮಾತ್ರ ಇರ್ತದೆ ರುಚಿಯ ಬಗ್ಗೆ ಗೊತ್ತಿರುವುದಿಲ್ಲ ಅವು ಊಟ ಮಾಡಿದ್ದಾನೆ ಏನು ತಿಂದು ಕೇಳಿದರೆ ಗೊತ್ತಿಲ್ಲ ಅಂದನು ಯಾಕೆ ಯಥ ಚಿತ್ತಾತ್ಮ ಅವನು ಚಿತ್ತವನ್ನು ತನ್ನ ಅಂಕೆಯಲ್ಲಿ ತಂದಿದ್ದಾನೆ ತಿಂದದ್ದೇನು ಗೊತ್ತಿಲ್ಲ ಅಲ್ಲ ನೀನೇ ತಿಂದದ್ದು ಯಾರು ಕೇಳಿದರೆ ಅದು ಗೊತ್ತಿಲ್ಲ ಆಗಬೇಕು ಆತ್ಮವೂ ಅವನಿಗೆ ಸಂಯಮಿತ ಆಗಿಬಿಟ್ಟಿದೆ ಆದ್ದರಿಂದ ದೇಹದ ಪೋಷಣೆಗೋಸ್ಕರ ಏನು ಕೊಟ್ಟರೋ ಅದನ್ನು ತಿನ್ನುವುದು ಹೇಗೆ ಇತ್ತೋ ಹಾಗೆ ಸ್ವೀಕರಿಸುವುದು ಹಾಗೆ ಮನಸ್ಸಿಗೂ ದೇಹಕ್ಕೂ ಈ ರೀತಿಯಾಗಿ ಮಾಡಿಕೊಂಡವ ಏನು ಕರ್ಮ ಮಾಡಿದರೂ ಕರ್ಮ ಮಾಡಲಿಲ್ಲ ಅರ್ಥ ಹೇಳಿಬಿಟ್ಟ ಕೃಷ್ಣ ಶಾರೀರಂ ಕೇವಲ ಕರ್ಮ ಕೊರುವನ್ನು ನಾ ಆತ್ಮನೋತಿಗಿಲ್ವಿಷ್ ಯಾವತ್ತು ಕಷ್ಮಲ ಉಣ್ಣುವುದೇ ಇಲ್ಲ ಸಹಜ ಪ್ರಕೃತಿ ದತ್ತವಾದ ವಸ್ತುವನ್ನು ನಾವು ಪ್ರಾಕೃತವಾಗಿ ಸ್ವೀಕರಿಸಿದರೆ ಅದು ಯಾವುದನ್ನು ಯಾವತ್ತು ನಾವು ವಿಕೃತಗೊಳಿಸದೇ ಇದ್ದರೆ ಅದು ಸಹಜವಾಗಿಯೇ ನಮಗೆ ಒಳ್ಳೆಯದಾಗತ್ತೆ ಎಷ್ಟೋ ಜನಕ್ಕೆ ಸಂಶಯ ನಾವು ಹಾಗೆ ನೀರು ಕುಡಿದ್ರೆ ಆರೋಗ್ಯದಿಂದ ವಂಚಿತರಾದರೆ ಅಂತ ಯಾವಾಗ ಈಗ ಗೀತೆ ಓದಿದೆ ಅಂದರೆ ಹೋ ನೀರು ಕುಡಿಲಿಕ್ಕೆ ಹೋಗುವುದು ಚಪ್ಪೆಯೇ ಇರಲಿ ಅಂತ ಆದರೆ ಮೊದಲಿಂದಲೂ ನಾವು ಅಭ್ಯಾಸ ಮಾಡದೆ ಸಾಯುವುದಿಲ್ಲ ಆಗಲೂ ನಮಗೆ ಅಭಿಮಾನ ಇದೆ ನಾನು ಚಪ್ಪಿನೀರಿ ಕುಡಿತಾ ಇದ್ದೇನೆ ಅಂತ ಕೃಷ್ಣ ಅದಕ್ಕೆ ಕೇವಲ ಮಂದ ಅಭಿಮಾನ ರಹಿತವಾಗಿ ಶಾರೀರಕರಮಾಗಿವೆ ನನ್ನ ದೇಹ ನನಗೆ ಸುಪತ್ತಿಗೆ ಸುಖಕ್ಕೆ ಕಾರಣವಾಗಿದೆ ನನ್ನ ಒಳಿತಿಗೆ ಅದು ಬೇಕಾಗಿದೆ ನನಗದು ಪ್ರಿಯ ನನಗದು ಅಪ್ರಿಯ ಅನ್ನುವಂತೆ ಬರಲೇಬಾರದು ಪ್ರಿಯಾಪ್ರಿಯಾತೀತವಾಗಿ ಮನಸ್ಸಲ್ಲಿ ತರದೆ ವಿಶ್ಲೇಷಣೆ ಗೈಯ್ಯದೆ ಪ್ರಕೃತಿ ಕೊಟ್ಟಿರುವುದನ್ನು ಸಹಜವಾಗಿ ಸ್ವೀಕರಿಸುವ ವಿಶಾಲ ಹೃದಯವಂತಿಗೆ ಏನು ಅದ್ಭುತ ಇದ್ದಾಗೆ ತಿಂದು ಅದರಲ್ಲಿರತಕ್ಕ ಸವಿಯನ್ನು ಸುಖವನ್ನು ಅನುಭವಿಸುವ ಬದಲಿಗೆ ಅದನ್ನೆಲ್ಲ ವಿಕೃತಗೊಳಿಸಿ ಹಾಳು ಮಾಡಿ ನೀರೇ ಚಂದ ಅಪ್ಯಾಯಮಾನ ಅದಕ್ಕೆ ಅಪ್ಯ ಅಂತ ಹೆಸರು ಅಷ್ಟಿದ್ದು ಅದಕ್ಕೆ ಬೇಡದ್ದನ್ನೆಲ್ಲ ಬೆರೆಸಿಕೊಂಡು ಕೊಡಿದಾಗ ಏ ಚಂದ ಹೇಳಿದರೆ ನಿಜವಾಗಿ ನೀರಿನ ರುಚಿ ಅವನಿಗೆ ಇರುವ ಹಣ್ಣನ್ನೇ ಸಹಜವಾಗಿ ಜಗಿಯುವ ಪಡೆಯುವ ಇರುವ ಪತ್ರೆಯನ್ನೇ ಚೆನ್ನಾಗಿ ತಿನ್ನುವ ಯೋಗ್ಯತೆ ಇಲ್ಲದವ ಅದನ್ನು ಏನೇನೋ ಸೇರಿಸಿ ಯಾವುದಕ್ಕೋ ಬೆರೆಸಿ ಹೇಗೇಗೋ ಮಾಡಿ ಕೆಡಿಸಿ ಹಾಳುಗುಡಿಸಿ ಎಷ್ಟೋ ದಿನದ ಬಳಿಕ ಅದನ್ನು ಇಡಿಸಿ ತಿನ್ನುವವ ನಿಜವಾಗಿ ಕಿಲ್ಪಿಷ ತಿನ್ನುವ ನನ್ನದು ಕಿಲ್ಬಿಶ ಶಬ್ದ ಕರ್ತವ್ಯ ಹಾಗೆ ವಿಕೃತವಾದ ವಸ್ತುವಿಗೆ ಕಿಲ್ಬಿಷ ಅಂತ ಹೇಳೋದು ಇವತ್ತೇನು ಪದಾರ್ಥ ಮಾಡಿ ನಾಳೆಗೂ ಇಟ್ಟು ಅದೇನೊಂಥರ ವಾಸನೆ ಬಂದು ಅದು ಹಾಳಾಗಿ ಹಳತಾಗಿ ಹಳಸಾಗಿ ಬರ್ತದೆ ಆ ತಂಗಳಾದದ್ದನ್ನೇ ಚಂದ ಅಂತ ಯಾರು ತಿಂತಾರೆ ಅದು ನಿಜವಾಗಿ ತಪ್ಪು ಅಂದ ಅದೇ ಕಿಲ್ಬಿಷ ಶಬ್ದದಲ್ಲಿ ಅರ್ಥ ಕೊಟ್ಟದನ್ನೇ ಹಾಳು ಮಾಡಿ ಹಲಸು ಮಾಡಿ ತಿನ್ನುವುದು ಅದು ಕಿಲ್ಬಿಷ ಅದು ಕಲಮಷ ಅದು ಅಡಿಯಲ್ಲಿ ಹಿಡಿದಿದ್ದು ಕಿಲುಬು ಕಿಲ್ಬಿಷ ಶಬ್ದಕ್ಕೆ ಅರ್ಧ ಅದು ಕಿಲುಬು ಅಂತ ಪಾತ್ರೆ ಕಿಲುಬಿರುವಂತೆ ಇದು ಕರ್ಮದ ಕಿಲುಬು ಇತರಕ್ಕೋಸ್ಕರ ಮಾಡಿದ ಕರ್ಮದಿಂದಾಗಿ ನೀನು ಕಿಲುಬಿಗೆ ಬದ್ಧನಾಗ್ತೀಯ ಅದು ಆಗದಂತೆ ನೋಡಲಿಕ್ಕೆ ಕೇವಲ ಶರೀರ ಕರ್ಮ ಮಾಡಲಿಕ್ಕೆ ಯಾಕೆ ಶರೀರ ಬಿಟ್ಟು ಹೋಗಲಿಕ್ಕೆ ಬರುವುದಿಲ್ಲ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಮಂದ ಧರ್ಮ ಅಂದರೆ ಕಿಲ್ ಕೊಡದ ಕರ್ಮ ಅದು ಆಗ ಮಾತ್ರ ಅದು ಧರ್ಮ ಆಗತ್ತೆ ಅದನ್ನೇ ಕೃಷ್ಣ ಇಲ್ಲಿ ಹೇಳಿದ್ದು ಆಸೆ ತೊರೆಯದವ ನನ್ನ ಆಸೆ ಪಡೆದಿದ್ದಾನೆ ಅಂತ ಅರ್ಥ ಹೊರಗಿನಿಂದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವ ನನ್ನೆಡೆಗೆ ವಾಲಿದ್ದಾನೆ ಅಂತ ಅರ್ಥ ಯಾರಿಂದಲೂ ಏನನ್ನು ಕೈ ಹಿಡಿಯದವ ಕೈ ಜೋಡಿಸಿಕೊಳ್ಳದವ ಇಟ್ಟುಕೊಳ್ಳದವ ಉಪಯೋಗಿಸಿಕೊಳ್ಳದವ ನನ್ನ ಹತ್ತಿರ ಬಂದಿದ್ದಾನೆ ಅಂತ ಅರ್ಥ ಇದು ಮೂರಕವನು ಕೊಟ್ಟ ಅದು ಎಲ್ಲರನ್ನು ಬಿಡುವುದರಿಂದ ನನ್ನಗೆ ಬಂದಿದ್ದಾನೆ ಅಂತ ಇದು ಹಿಂದೆ ಹೇಳಿದ್ದವುದು ಮುಂದೆ ಹೇಳುತ್ತಾನು ತೆಕ್ತ ಸರ್ವ ಪರಿಗ್ರಹ ಅನ್ನುವಾಗ ದೇವರನ್ನು ಬಿಟ್ಟವ ಆಗುವುದೇ ಇಲ್ಲ ಅಂತ ಭಗವಂತನನ್ನು ಮರೆತವೆ ಎನ್ನುವ ಅವನಿಗೆ ಕರ್ಮ ಮಾಡಲಿಕ್ಕೆ ಅಧಿಕಾರವೇ ಇಲ್ಲ ಅದನ್ನ ಸರ್ವ ಪರಿಗ್ರಹ ಎನ್ನುವಲ್ಲಿ ದೇವರು ಬರುವುದೇ ಇಲ್ಲ ಅದಕ್ಕೆ ಸರ್ವ ಶಬ್ದಕ್ಕೆ ಹಿಂಸಾರ್ಥವನ್ನು ಕೊಟ್ಟು ತ್ಯಕ್ತ ಸರ್ವ ಪರಿಗ್ರಹ ಅಂದರೆ ಎಲ್ಲಿ ಹಿಂಸೆ ಆಗುತ್ತೋ ಅಂತಾದರೆ ಎಲ್ಲವನ್ನು ಬಿಡುವುದೊಂದು ಅರ್ಥ ಎಲ್ಲ ಶಬ್ದ ಕರ್ತವೇ ಹಾಗೆ ಅದನ್ನು ಮುಂದೆಯೂ ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕಂ ಶರಣಂ ರಜಾ ಅಂತ ನಾವು ಬಿಟ್ಟು ನನ್ನ ಬಳಿಗೆ ಬಾ ಅಂತ ಅವನ ಬಳಿಗೆ ಹೋಗುವುದು ಒಂದು ಎಲ್ಲದರಲ್ಲಿ ಸೇರುವುದಿಲ್ಲವಾ ಅದು ಹಾಗೆ ಎಲ್ಲರೂ ಬರಬೇಡಿ ಅವರೊಬ್ಬರು ಮಾತ್ರ ಬರಲಿ ಹೇಳಿದರೆ ಎಲ್ಲರೂ ಬರಬೇಡಿ ಹೇಳಿದ್ದಲ್ಲ ಮತ್ತು ಅವರೊಬ್ಬರು ಮಾತ್ರ ಎಂದದು ಅದಕ್ಕೆ ಎರಡನೇ ಗೆರೆ ಉತ್ತರ ಕೊಡುವುದು ಅದು ಮೊದಲು ಎಲ್ಲವನ್ನಿಟ್ಟುಕೊಂಡು ಅದರಲ್ಲಿ ಅವರನ್ನು ಬಿಟ್ಟು ಅಂತ ಹೇಳಿಯೇ ವ್ಯವಸ್ಥೆ ಅದಕ್ಕೆ ಅದಕ್ಕೆ ಗಲಾಟೆ ಮಾಡುವ ಅರ್ಥವೇ ಅಲ್ಲ ಹಾಗೆ ಇಲ್ಲಿ ತೆಕ್ತ ಸರ್ವ ಪರಿಗ್ರಹ ಅಂದರೆ ಎಲ್ಲರನ್ನೂ ಕೈಬಿಟ್ಟು ಯಾರ ವಸ್ತುವನ್ನೂ ಪಡೆಯದೆ ಎಂದಿಗೂ ಯಾರಲ್ಲಿ ದುಂಬಾಲು ಬೀಳದೆ ಅಂದಾಗ ದೇವರನ್ನು ಮರೆತು ಅರ್ಥ ಆಗುವುದಿಲ್ಲ ಇತರ ಕ್ಷುದ್ರ ನೀಚ ಎಲ್ಲ ಶಕ್ತಿಗಳನ್ನು ಮರೆತು ಅವರು ಕೊಡತಕ್ಕಂತಹ ಅತ್ಯಂತ ಅಲ್ಪವಾದ ಫಲಗಳನ್ನೆಲ್ಲ ಇಷ್ಟಪಡದೆ ಸರ್ವೋಚ್ಚವಾದ ಭಗವಂತ ಬೇಕು ಅಷ್ಟೇ ಭಗವಂತನು ಇನ್ಯಾವುದಕ್ಕೂ ಬೇಕೋ ಆಗಬಾರ್ದು ಅದು ಮತ್ತು ಹೋಗುತ್ತೆ ಆ ರೀತಿಯಲ್ಲಿ ಕೇವಲ ದೇವರು ಕೊಟ್ಟ ದೇಹ ಅದರ ಯಾತ್ರೆ ಆಗಬೇಕು ಹೇಗೆ ಬೇಕೋ ಅಷ್ಟರಲ್ಲಿ ಹಾಗೇ ಆಗಬೇಕು ಹೀಗೆ ಇರಬೇಕು ಎನ್ನುವ ಬೇಕುಗಳಿಲ್ಲದೆ ನನ್ನ ದೇಹ ಅಲ್ವಾ ಅಂತ ಹೇಳಿಕೊಂಡು ನನ್ನ ಬಾರದೆ ಅಭಿಮಾನ ಶೂನ್ಯನಾಗಿ ಬದುಕುವ ಮೂಲಕ ಅವನು ಕರ್ಮ ಮಾಡಿದ್ದರೆ ಮಾಡಲೇಬೇಕು ಮಾಡಿಕೊಂಡಿರ್ತಾನೆ ಅಂಥವನು ಯಾವತ್ತೂ ಪಾಪಕ್ಕೆ ಬಗ್ಗ ಬಗ್ಗುವುದಿಲ್ಲ ಪಾಪಕ್ಕೆ ಭಾಗಿಯಾಗುವುದಿಲ್ಲ ಯಾವಾಗ ಆಗತ್ತೆ ಅಂತಹ ಹಂತ ಕೇಳಿದರೆ ಆಸೆ ತೆರೆದವನು ಮನಸ್ಸನ್ನು ಇಂದ್ರಿಯ ಇಂದ್ರಿಯಗಳನ್ನು ಬಾಹ್ಯ ಇಂದ್ರಿಯಗಳನ್ನು ದೇಹವನ್ನು ನಿಗ್ರಹ ಮಾಡಿಕೊಂಡವಾಗುವಾಗ ಪರಿಗ್ರಹ ಶೂನ್ಯನಾಗ್ತಾನೆ ಎಲ್ಲಿಯವರೆಗೆ ಪರಿಗ್ರಹ ಶೂನ್ಯ ಅಂದರೆ ಯಾರಿಂದಲೂ ಅಲ್ಲ ಗಾಳಿಯಿಂದಲೂ ಪರಿಗ್ರಹಕ್ಕೆ ಶೂನ್ಯನಾಗ್ತಾನೆ ಪ್ರಾಣಾಯಾಮ ತತ್ಪರನಾಗಿ ಅಂಥ ಕುಂಭಕದಲ್ಲಿ ಭಗವದ್ ದರ್ಶನಕ್ಕೆ ಯೋಗ್ಯನಾಗಿ ನಿಲ್ತಾನೆ ಅಂಥವನು ಒಂದೊಮ್ಮೆ ಎಚ್ಚರಗೊಂಡರೆ ಶಾರೀರಂ ಕೇವಲ ಕರ್ಮ ಗುರುವನ್ನಾತ್ಮನೋತಿಗೆಲ್ಲಬೇಕು ಆಗವ ಎಚ್ಚರಾದ ನಂತರ ಏ ನಿನಗೆ ದೇವರ ದರ್ಶನ ಆಗಿದೆ ನೀನೇನು ಉಣ್ಣುವುದು ನೀನೇನು ತಿರುಗುವುದು ನಿನಗೇನು ಊಟ ನಿನಗ್ಯಾಕೆ ಕೇಳಿದರೆ ಅಯ್ಯ ನನಗೇನು ಬೇಡ ಮತ್ತೆ ನನ್ನ ದೇಹಕ್ಕೆ ನನ್ನ ದೇಹಕ್ಕಾಗಿ ಊಟ ನನ್ನ ದೇಹಕ್ಕಾಗಿ ಚಲನೆ ಅನ್ನತಕ್ಕಂಥ ಅಭಿಮಾನ ಶೂನ್ಯನಾಗಿ ಬದುಕುವ ವ್ಯಕ್ತಿ ನಿಜವಾಗಿ ಅವನಿಗಾಗಿ ಕರ್ಮದಿಂದ ಯಾವ ಫಲವನ್ನು ಆತ ಪ ಅದರ ದುಷ್ಟ ಫಲವನ್ನು ಆತ ಉಣ್ಣುವುದಿಲ್ಲ ಅಂತ ಹೇಳಿ ಕೃಷ್ಣ ಕಿಲ್ಬಿಷೆ ಶಬ್ದದ ಮೂಲಕ ಕೇವಲ ಪಾಪ ಮಾತ್ರ ಹೇಳಿದ್ದಲ್ಲ ಅನಿಷ್ಟ ಪುಣ್ಯವನ್ನು ಸಹ ಅದು ಅವನಿಗೆ ಇದ್ದ ಹಾಗೆ ವ್ಯರ್ಥ ಅಂತಾನೆ ಮಾಡಿದ್ದರಿಂದ ಮತ್ತೆ ಮುಂದರಿಕೆ ಆಗದಂತೆ ಮಾಡಿಕೊಳ್ಳಿಕ್ಕೆ ಅತ್ಯದ್ಭುತವಾದ ಕರ್ಮದ ಮಗದೊಂದು ಕೌಶಲವನ್ನು ಕೃಷ್ಣ ಅರ್ಜುನನಿಗೆ ಹೇಳಿಕೊಟ್ಟ ಹೀಗೆ ಬಹಳ ಮುಖದಿಂದ ಒಬ್ಬನ ಸಾಧಕನ ಕರ್ಮವನ್ನು ನೇರ್ಪುಗೊಳಿಸುವಲ್ಲಿ ಕೃಷ್ಣ ಯಶಸ್ವಿಯಾಗ್ತಾನೆ ಶ್ರೀ